ಪ್ರಯಾಣಿಕರಲ್ಲಿ ವಿನಂತಿ, ಬೆಂಗಳೂರಿನಿಂದ ಮೈಸೂರು ಮೂಲಕವಾಗಿ ಚಾಮರಾಜನಗರಕ್ಕೆ ಹೊರಡಲಿರುವ ರೈಲ್ಗಾಡಿಯು ಪ್ಲಾಟ್ಫಾರ್ಮ್ ನಂಬರ್ 6ಕ್ಕೆ 20 ನಿಮಿಷ ತಡವಾಗಿ ಬಂದು ಸೇರಲಿದೆ. ರಾಜ ಏನು ಇಷ್ಟು ತವರು ಬರಲಿಲ್ಲ? ಏಯ್, ಅವನು ನಮ್ಮಂಗೇನು ದಡ್ಡ ಏನೋ, ಎಷ್ಟೊತ್ತಿಗೆ ಬರಬೇಕು ಅಂತ ಅವನಿಗೆ ಗೊತ್ತು, ಅವನು ಬರ್ತಾನೆ.
ಕಂಜೂಸ್ ಬುದ್ಧಿ ರೀ ನಿಮ್ದು, ಯಾಕೆ ಹಾಗಾಡ್ತೀರಾ? ಅಷ್ಟೋ ಇಷ್ಟೋ ಮಾತಾಡಿ ತಗೊಂಡ್ ಹೋದ್ರಾಯ್ತು. ಏನೇ ಹೇಳ್ತೀನಿ ನೀನು? ಅವನ 100,000 ರೂಪಾಯಿ ಕೇಳ್ತಾನೆ, ಕೊಡಕ್ಕಾಗತ್ತಾ? ಹೋಗಿ ನೀನು, ನಾನು ಎತ್ಕೊಂಡು ಹೋಗ್ತೀನಿ. ನಿಮ್ ಕರ್ಮ, ಹೊತ್ಕೊಂಡ್ಬನ್ನಿ. ಅಯ್ಯ 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 ಅಯ್ಯ, ಏನೇ ಭಾರ ಆಗಿದೆಯಲ್ಲ? ಭಾರ ಅಲ್ದೆ ಇನ್ನೇನಾಗುತ್ತೆ ನಿಮ್ ಸುಡಿಗೆ? ಅಯ್ಯೋ, ಯಾಕೆ ಬೈತೀಯ? ಹಲೋ ಫ್ರೆಂಡ್ಸ್. ಟೈಮ್ ಅಂದ್ರೆ ನಿಂದು ಕಣ. ಸರಿ, ಲಗೇಜ್ ಅಲ್ಲ ನಂದು, ಏರ್ ಬ್ಯಾಗ್ ಅಲ್ವಾ? ಏರ್ ಎಲ್ಲ ಬರುತ್ತೆ. ಅಲ್ಲೇನು ನೋಡ್ತೀಯ? ಅಲ್ಲಿ ನೋಡು. ಎಕ್ಸ್ಕ್ಯೂಸ್ ಮೀ, ಥ್ಯಾಂಕ್ ಯು. ಇದ್ಯಾಕೆ ಬಂತು? ನನ್ನ ಲಗೇಜ್ ನಾನು ತಗೋತಾ ಇದ್ದೀನಿ, ನೀವು ಹೋಗಿ. ಅವನು ಕೇಳಿದ ಕೊಟ್ಟಿದ್ರೆ ಈ ಕ್ರಮ ತಪ್ಪಿತ್ತಲ್ವಾ? ಟ್ರೈನ್ ಟೈಮ್ ಆಯ್ತು, ಹೋಗಿ. ಬೇಗ ಇಳಿ, ಟ್ರೈನ್ ಹೊರಟೋಗ್ಬಿಡುತ್ತೆ, ಇಳಿ. ಹೊರಡೋದ ಎಲ್ಲೋ ಶ್ರೀರಾಮ ಎಲ್ಲೋ ಇಲ್ಲ. ಅಯ್ಯ, ಒಳಗಡೆನೆ ಮಲಗಿರ್ಬೇಕು, ಹೊಡಿಲಿ. ಇದು ಅವನ ಜೊತೆನೆ ಹೋಗ್ಲಿ, ಹಾಳಾಗ ಹೋಗ್ಲಿ ಬಿಡು. ಬನ್ನಿ, ನಾವು ಹೋಗೋಣ. ಅಲ್ಲಿ ನೋಡ್ಗುರು ಶ್ರೀರಾಮ. ಅಯ್ಯೋ, ನಿನ್ನ ಆ ಕಡೆ ಯಾಕೆ ಹೇಳಿದೆ? ಅದಂಗೆ ಎಲ್ರು ಇಳಿದ ಕಡೆ ನಾನು ಇಳಿಯೋದಿಲ್ಲ, ಅದೇ ನನ್ನ ಸ್ಪೆಷಾಲಿಟಿ. ನಾವು ಅಷ್ಟೇ, ಅದಕ್ಕೆ ನಿನ್ ಲಗೇಜ್ ಟ್ರೈನ್ ಸಮೇತ ಕಳಿಸ್ಬಿಟ್ವಿ. ಅಯ್ಯೋ, ನನ್ನ ಡ್ರೆಸ್. ನಿನ್ ಮೂತಿಗೆ ಡ್ರೆಸ್ ಹಾಕಬೇಕು, ಇದನ್ನ ಯಾರು ನೋಡಲ್ಲ, ಇದನ್ನ ಯಾರು ನೋಡ್ತಾರೆ? ನಡಿ. ಅಯ್ಯೋ, ಇನ್ನು ಎಷ್ಟು ದೂರ ನಡಿಬೇಕು? ಹಾಯ್ ಫ್ರೆಂಡ್ಸ್, ವೆಲ್ಕಮ್. ಅಯ್ಯೋ, ಮದುವೆ ಗಂಡ ಹೆಂಗ ಇದೀಯಾ? ಐ ಆಮ್ ಫೈನ್. ನೀನೇನು ಫೈನ್? ಆದ್ರೆ ನಮ್ಗೆ ಯಾಕೆ ಫೈನ್ ಆಗದೆ ಅಲ್ವೋ? ಕಾರ್ ಕಳಿಸ್ತೀನಿ ಅಂತೇಳಿ 3 ಕಿಲೋಮೀಟರ್ ನಡೆಸಿದ್ಯಾಕ್ಸಿಗಳು ಬುಕ್ ಆಗ್ಬಿಟ್ಟಿದ್ವಮ್ಮ, ಯಾವ್ದು ಸಿಗ್ಲಿಲ್ಲ, ಅದಕ್ಕೋಸ್ಕರ ನಿಮ್ ಸ್ವಲ್ಪ ದೂರ ನಡೆಸ್ಬಿಟ್ಟೆ. ನೋಡಿ, ನಿಮ್ಗೋಸ್ಕರ ಹೊಸದು ಬ್ರ್ಯಾಂಡ್ ನ್ಯೂ ಗಾಡಿ ಬುಕ್ ಮಾಡಿದೀನಿ. ಎಸ್, ನೋಡಲಿ. ಗಾಳಿ ಮಳೆ ಏನೇ ಬಂದ್ರು ತಡ್ಕೊಳ್ಳೋ ಏಕೈಕ ವಾಹನ, ಮೇಡ್ ಇನ್ ಮಂಡ್ಯ, ಸುಲಭ ಕಂತುಗಳಲ್ಲಿ ದೊರೆಯುತ್ತದೆ, ಟ್ಯಾಕ್ಸ್ ಫ್ರೀ. ಮ್ಯೂಸಿಕ್ ಎಲ್ಲ ಬಾರಿಸ್ಬೇಡ ನೀನು. ತು ನಿನ್ನ, ನಮ್ಮನ್ ಎಸಿ ಗಾಡಿಲಿ ಕರ್ಕೊಂಡು ಹೋಗ್ತೀಯ ಅಂದ್ರೆ ಸಿಸಿ ತಂದ್ಬಿಟ್ಟಿಯಲ್ಲ. ಸಿಸಿ ಅಂದ್ರೆ ಎಸಿ ಅಂದ್ರೆ ಏನಳು? ಏರ್ ಕಂಡೀಷನ್. ಸಿಸಿ ಅಂದ್ರೆ ಕ್ರಿಟಿಕಲ್ ಕಂಡೀಷನ್, ಅದೇ ಇದು. ಸರಿ ಸರಿ, ಹತ್ರ ಓಸಿ ಗಾಡಿಯಲ್ಲಿ. ಅದು ಮಾತು ಅಂದ್ರೆ ಹತ್ರ ಹತ್ರ ಪೂಜೆ ಮಾಡ್ತೀನಿ. ಸರಿ, ನಿಮ್ಮೂರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ವಾ? ಪೂಲ್ ಇಲ್ವಾ, ನ್ಯಾಚುರಲ್ ಪೂಲ್. ಬೆಳಗ್ಗೆ ಸ್ನಾನಕ್ಕೆ ಕಳ್ಸಿದ್ರೆ ಒಂದ್ ಚೊಂಬ್ ನೀರ್ನಲ್ಲ ಎಲ್ಲ ಮುಗಿಸ್ಕೊಂಡ್ಬಂದ್ಬಿಡ್ತಾರೆ. ನಮ್ಮನೆಯಲ್ಲಿ ಅದಕ್ಕೆ ಏನು ತೊಂದ್ರೆ ಇಲ್ಲ, ತಣ್ಣೀರು ಬಿಸಿನೀರು ಎಷ್ಟೊತ್ತಿಗಾದ್ರೂ ರೆಡಿ. ಬನ್ನಿ ಒಳಗೆ, ಬನ್ನಿ 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 ಬನ್ನಿ. ಏನು ಮಾಡಿ ಡಾಕ್ಟ್ರೆ? ಇವಳು ರಮೇಶನ್ ತಾಯಿ. ನಮಸ್ಕಾರ. ನಿಮ್ಗೇನಾಗ್ಬೇಕು? ನನ್ ಹೆಂಡತಿನಯ್ಯ. ಹೌದಾ? ಹೆಣ್ಣು ಅಂತ ಎದರ್ಕೊಂಡ್ಬಿಟ್ಟಿದ್ದೆ. ಎಲ್ಲರಿಗೂ ಕಾಫಿ ಕಳ್ಸ ಅಂಕಲ್. ನಾ ಮದುವೆನ ನೋಡ್ಬೇಕು. ಹೌದೌದು, ಮದುವೆಯಲ್ಲಿ ಹಾಗೂ ನೋಡ್ತಿರಲ್ಲ ಅಂದ್ರೆ ಇಂಟರ್ವ್ಯೂ ಮಾಡ್ಬೇಕು ಅಂದೆ. ನೋಡಪ್ಪ, ಹಳ್ಳಿಲಿ ಇದಕ್ಕೆಲ್ಲ ಅವಕಾಶ ಇಲ್ಲ. ಅದೆಲ್ಲ ಗೊತ್ತಿಲ್ಲ, ನಾವು ನಮ್ ತಂಗಿನ ನೋಡ್ಲೇಬೇಕು. ಸರಿ ಸರಿ, ಮೊದಲು ಸ್ನಾನ ಮಾಡಿ ತಿಂಡಿ ತಿನ್ನಿ, ಆಮೇಲೆ ನಿಮ್ ಇಷ್ಟ. ರಮೇಶ ಗಮನಿಸ್ಕೊಳ್ಳೋ. ನೋ, ಏನ್ರೋ ನೀವು ನನ್ನ ನಿಂತ ಇಕ್ಕಟ್ಟಿಗೆ ಸಿಕ್ಕಿಸ್ತಾ ಇದ್ದೀರಾ? ಹಳ್ಳಿಗಳಲ್ಲಿ ಮದುವೆ ಮುಂಚೆ ಹುಡುಗಿನ ಹಾಗೆಲ್ಲ ನೋಡಕ್ ಬಿಡಲ್ಲ ಅಮ್ಮ. ನೋಡ್ರಪ್ಪ, ಕಾಲೇಜ್ ಅಲ್ಲಿ ಸಿಕ್ ಸಿಕ್ಕಿದ ಹುಡುಗಿರಿಗೆಲ್ಲ ಹೆಸರಿಡ್ತಿದ್ದ ಇವನು. ಮತ್ತೆ ನೋಡಯ್ಯ, ನಿನ್ ಹುಡುಗಿನ ನಾವು ಇಂಟರ್ವ್ಯೂ ಮಾಡ್ಲೇಬೇಕ್. ಸರಿ, ನಾಳೆ ನಿನ್ ಮದುವೆ ಗೊತ್ತಾದ್ಮೇಲೆ ನಿಮ್ ಹುಡುಗಿನ ನಾನೇ ಇಂಟರ್ವ್ಯೂ ಮಾಡಿಸ್ತೀನಿ. ಮಾಡ್ಕೊಳಪ್ಪ, ಯಾರ ಗೊತ್ತು ಎಲ್ಲಿದ್ದಾಳೆ ಅಂತ. ಆ
ಪ್ರೇಮ ನಿನ್ನ ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ ಕಣೆ ಹುಡುಕಕ್ಕೆ ನಾನು ಚಿಕ್ಕ ಹುಡುಗಿನ ಆವಾಗ್ಲಿಂದ ಅಪ್ಪ ಎಲ್ಲರನ್ನೂ ಕೇಳ್ತಿದ್ದಾರೆ ಅಪ್ಪ ಕೇಳ್ತಿದ್ದಾರ ಹಾ ಅಮ್ಮ ಎಲ್ಲೋಗಿ ದಿಶತ್ತೋ ಏ ಸುಮ್ಮನೆ ಇರೋ ಪ್ರೇಮ ಎಲ್ಲೋಗಿದ್ಯಮ್ಮ ಇಷ್ಟೊತ್ತು ನಿಮ್ಮಅಪ್ಪ ನಿಂಗೋಸ್ಕರ ಕಾಯ್ತಾ ಇದ್ದಾರೆ ನಾನು ಹೊರಗಡೆ ಹೋಗಿದ್ದ ಅಪ್ಪನ ಹತ್ರ ಯಾರು ಹೇಳಿದ್ದು ನಾನೇ ಹೇಳ್ಬಿಟ್ಟೆ ನೀನ್ ಯಾಕೆ ಹೇಳಕ್ ಹೋದೆ ಚಿಕ್ಕಮ್ಮ ಏನ್ ಮಾಡ್ಲಮ್ಮ ಬಾವ ಬಂದು ದಿಢೀರಂತ ಪ್ರೇಮ ಎಲ್ಲಿ ಅಂತ ಕೇಳಿದ್ರು ಅದಕ್ಕೆ ಹೇಳ್ಬಿಟ್ಟೆ ಆ ಕ್ಷಣದಲ್ಲಿ ನಾನಿದ್ರು ಅದನ್ನೇ ಹೇಳ್ತಿದ್ನಮ್ಮ ಪ್ರೇಮ ಪ್ರೈಮ್ ಮಿನಿಸ್ಟರ್ ಹತ್ರ ಸುಳ್ಳೇಳಿ ತಪ್ಪಿಸ್ಕೋಬಹುದು ಆದ್ರೆ ಅಣ್ಣನ ಹತ್ರ ಸುಳ್ಳೇಳಿ ತಪ್ಪಿಸ್ಕೊಳಕ್ ಆಗಲ್ಲಮ್ಮ ಕೀರ್ತಿ ಚಿಕ್ಕಪ್ಪ ಈ ಊರು ದೊಡ್ಡ ಹುಲಿ ನೀವೇ ತಾನೆ ನೀವೇನಾದ್ರೂ ಹೇಳ್ಬೋದಾಗಿತ್ತಲ್ಲ ನೋಡಮ್ಮ ಅದೇನಾಯ್ತು ಅಂದ್ರೆ ಪ್ರೇಮ ಸರಿಯಾಗಿ ಹೇಳ್ದೆ ನಿಮ್ ಚಿಕ್ಕಪ್ಪ ಏನೋ ಊರು ಹುಲಿದೆ ಆದ್ರೆ ಅವ್ರ ಅಣ್ಣನ ಮುಂದೆ ಇಲಿ ನೀವ್ ಯಾಕೆ ಸುಮ್ಮನಂದ್ರಿ ಪ್ರೇಮ ನೀನು ಅಂದ್ರೆ ನಿಮ್ಮ ಅಪ್ಪನಿಗೆ ಪಂಚ ಪ್ರಾಣ ಕೊಡು ನೀನ್ ನೋಡಿದ ತಕ್ಷಣನೇ ಕರ್ಗೋಗ್ತಾನೆ ದೇವ್ರೆ 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 ನೀನೇ ಕಾಪಾಡ್ಬೇಕು ಅಪ್ಪ ನಾನು ಹೊರಗೆ ಹೋಗಿದ್ದು ಅದು ಎಲ್ಲಿ ಹೋಗಿದ್ದೆ ಯಾಕೆ ಹೋಗಿದ್ದೆ ಅಂತ ಕಾರಣ ಕೊಡಬೇಕಾದವರು ತಪ್ಪು ಮಾಡಿದವರು ಕಣಮ್ಮ ನೀನೇನ್ ತಪ್ಪು ಮಾಡಿಲ್ವಲ್ಲ ಒಂದು ಪತ್ರ ಬರೀಬೇಕಾಗಿದೆ ಬಾ ಪ್ರೀತಿಯ ಸಹೋದರಿ ರಾಜೇಶ್ವರಿಗೆ ಆಶೀರ್ವಾದಗಳು ಉಭಯ ಕುಶಲೋಪರಿ ಸಾಂಪ್ರತ ಅಯ್ಯೋ ಅಷ್ಟು ಕಷ್ಟದ ಬರ್ಡ್ ಯಾಕಪ್ಪ ಅದಕ್ ಬದಲಾಗಿ ನಾನು ಕ್ಷೇಮ ನೀವು ಕ್ಷೇಮ ತಾನೆ ಅಂತ ಬರೆದ್ರೆ ಸಾಕಲ್ವಾ ಸರಿ ಬರೆಯ ಬಹಳ ದಿನಗಳ ಮೇಲೆ ನೀನು ಬರೆದ ಕಾಗದ ತಲುಪ್ತು ಹೋದ ವಾರ ಪೋಸ್ಟಲ್ ಸ್ಟ್ರೈಕ್ ಇತ್ತಲ್ವಾ ಅದಕ್ಕೆ ಬೇಗ ಬರ್ಲಿಲ್ಲ ಸರಿ ಸರಿ ಹೇಳಿ ನಿನ್ನ ಮಗನ ಕೆಲಸದ ಬಗ್ಗೆ ಬರೆದಿದ್ದೀಯಾ ನಾನು ಮಾಡಿದ ಸಹಾಯಕ್ಕೆ ಕೃತಜ್ಞತೆನೂ ತಿಳಿಸಿದ್ದೀಯ ನನ್ನ ಪ್ರಾಣ ಸ್ನೇಹಿತ ನನಗೆ ಮಾಡಿದ ಸಹಾಯಕ್ಕಿಂತ ಇದೇನೂ ಹೆಚ್ಚಲ್ಲ ನನ್ನ ಸ್ನೇಹಿತನ ಮಗನ್ನ ಓದಿಸೋದು ಅವನಿಗೊಂದು ಕೆಲಸ ಕೊಡಿಸಬೇಕಾದ್ದು ನನ್ನ ಕರ್ತವ್ಯ ಮಾಡಿದ್ದೆ ಹಾ ಇದನ್ನ ಅಂಡರ್ಲೈನ್ ಮಾಡಮ್ಮ ಅಂದಹಾಗೆ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ ಇದನ್ನು ಅಂಡರ್ಲೈನ್ ಮಾಡ್ಲಾ ಇನ್ನು ನಾಲ್ಕೈದು ದಿವಸ ಬಿಟ್ಟು ನಾನೇ ಅಲ್ಲಿಗೆ ಬರ್ತೀನಿ ನಿನ್ನ ಮಗನಿಗೆ ನನ್ನ ಆಶೀರ್ವಾದ ತಿಳಿಸು ಇಂತಿ ಪರಮೇಶ್ವರಪ್ಪ ಅಪ್ಪ ನಾನು ಲಕ್ಷ್ಮಿ ಮನೆಗೆ ಹೋಗಿ ಬರ್ತೀನಿ ನಾಳೆ ಹೇಗೂ ಎಲ್ಲರೂ ಒಟ್ಟಿಗೆ ಅಲ್ಲಿ ಹೋಗ್ತಿದ್ವಲ್ಲಮ್ಮ ಅಲ್ಲ ಲಕ್ಷ್ಮಿ ಇವತ್ತೇ ಕರೆದಿದ್ದಾಳೆ ಸೆಲೆಬ್ರೇಟ್ ಮಾಡ್ಬೇಕಲ್ವಾ ಸರಿ ಹೋಗು ಮದುವೆ ಕೆಲಸದಲ್ಲಿ ನೀನ್ ಎಷ್ಟು ಸಹಾಯ ಮಾಡ್ತೀಯೋ ಅಷ್ಟೇ ಒಳ್ಳೆ ಗಂಡ ಸಿಗ್ತಾನೆ ಒಳ್ಳೆ ಗಂಡ ಅಲ್ಲ ರಾಜ್ಕುಮಾರನೇ ಬೇಕು ಯಾರ್ದ ತೋಟ ಅದು ಇದೆಲ್ಲ ನಮ್ದೇ ದಣಿ ಅಲ್ಲಿ ನೋಡಿ ತೆಂಗಿನಕಾಯಿ ನಮ್ ಗೌಡ್ರದು ನಿಂತ್ಕೊಳ್ಳ ಬಾಕಿ ಯಾವಾಗ್ಲ ತೀರಿಸ್ತೀಯ ಕೊಟ್ಬಿಡ್ತೀನಿ ಬುದ್ಧಿ ಆದಷ್ಟು ಬೇಗ ತೀರಿಸ್ತೀನಿ ಯಾವಾಗ ಕೇಳಿದ್ರು ಇದೇ ನಾಟಕ ಆಡ್ತೀಯ ನನ್ನ ಮಗನ ತೀರಿಸ್ತೀನಿ ತೀರಿಸ್ತೀನಿ ಅಂತ ನೀನೇ ತೀರೋಗ್ಬಿಟ್ರೆ ನಾನೇನ್ ಮಾಡ್ಲೆ ವಾಟ್ ನಾನ್ ಸೆನ್ಸ್ ಇಸ್ ಈ ಟಾಕಿಂಗ್ ಮೇ ಓ ಅದೇನು ಅಂತವನಿಲ್ಲ ಅವನು ಅಯ್ಯೋ ತಾಂಬೂಲದಲ್ಲಿ ಇಟ್ಕೊಡ್ತೀನಿ ಅಂತ ಬಿಡಿ ಸರ್ ಓ ಹಂಗ ವಿಲ್ ಯು ಪ್ಲೀಸ್ ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್ ಐ ಡೋಂಟ್ ಲೈಕ್ ಅರೇ ಸುಮ್ಮನೆ ಮತ್ತೇನು ಅಂತವನಿಲ್ಲ ಅವನು ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳ್ತವನು ಹೋಗಿ ಸರ್ ಯು ಡೋಂಟ್ ಗೆಟ್ ಔಟ್ ಐ ವಿಲ್ ಸೀ ದಟ್ ಅಯ್ಯೋ ನೀ ಹೋಗಿ ಸರ್ ಬೇಜಾರ್ ಮಾಡ್ಕೋಬಿಡಿ ಹೋಗಿ ಸರ್ ತಳ್ರ ತಳ್ರ ಬೈ ಬುದ್ಧಿ ಅವನ್ ತವ ಇದನ್ನೆಲ್ಲ ಏನು ಇಟ್ಕೋಬೇಡಿ ಏಸ್ಗೆ ಮನ್ಸ ಹಾಯ್ ಅವನ ಹತ್ರ ಇಟ್ಕೊಳಕ್ ನಮ್ಮ ಹತ್ರ ಏನೈತೆ ಅಲ್ವೇನ್ರ ನಡೀರಿ ಕಮ್ ಆನ್ ಮ್ಯಾನ್ ಲೆಟ್ಸ್ ಗೋ ಮದುವೆ ಗಂಡಿನ ಫ್ರೆಂಡ್ಸ್ ನಮ್ ಲಕ್ಷ್ಮಿನ ಇಂಟರ್ವ್ಯೂ ಮಾಡ್ತಾರ ಅದು ನಮ್ಮೂರಿಗೆ ಬಂದು ಇರ್ಲಿ ಈ ಬೆಂಗಳೂರಿನವ್ರಿಗೆ ಪಾಠ ಕಲಿಸ್ಬೇಕು ಬಂದ್ರು ಎಲ್ಲ ರೆಡಿ ತಾನೆ ಹಾ ಎಲ್ಲ ರೆಡಿ ಸರ್ ಸರಿ ಕುಡಿದ ಮೇಲೆ ಏನಾಗ್ತಾರೋ ನೋಡೋಣ ಬನ್ನಿ ನಮಸ್ಕಾರ ನಮಸ್ಕಾರ ಬನ್ನಿ ಬನ್ನಿ ಲಕ್ಷ್ಮಿ ರೆಡಿ ಆಗ್ತಿದ್ದಾಳೆ ಇನ್ನೇನ್ ಬಂದ್ಬಿಡ್ತಾಳೆ ಕೂತ್ಕೊಳ್ಳಿ ಕೂಲ್ ಡ್ರಿಂಕ್ಸ್ ತರ್ತೀನಿ ಸರಿ ಬಂದ್ರ ಕೂಲ್ ಡ್ರಿಂಕ್ಸ್ ಅಂತ ಗುರು ಗೊಂಬಾಟು ಏನ್ ಕೂಲ್ ಡ್ರಿಂಕ್ಸ್ ಕೊಡ್ದಿದ್ದಂಗ ಆಡ್ತಿದ್ಯಲ್ಲ ಏನಿದೆ ಕೂಲ್ ಡ್ರಿಂಕ್ಸ್ ಹಾಟ್ ಡ್ರಿಂಕ್ಸ್ ಇಲ್ವಾ ಪರವಾಗಿಲ್ಲ ಬಿಡಿ ಅಡ್ಜಸ್ಟ್ ಮಾಡ್ಕೊತೀವಿ ಏನ್ ಅವನು ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್ ಚೆನ್ನಾಗಿದ್ದಾನೆ ಅಂತನಾ
ನಮ್ ಗ್ರೂಪ್ ಅಲ್ಲಿ ಅವನೇ ಸ್ಪಾಟ್ ನೋಡಕ್ಕಾಗಲ್ಲ ಅಷ್ಟೇ. ಚೆನ್ನಾಗಿದೆ, ಪಿಸ್ಟಲ್ ಬಂದಿದ್ದಕ್ಕೂ ಲಾಸ್ ಇಲ್ಲ. ಎಲ್ಲ ರೆಡಿನಾ? ಈಗ ನಾವು ಕೇಳೋ ಪ್ರಶ್ನೆಗೆ ಮದುವೆ ಹೆಣ್ಣು ಸುಸ್ತಾ ಬಿಡ್ಬೇಕು. ನನ್ನ ಪ್ರಶ್ನೆ ರೆಡಿ ಗುರು, ನೀವು ಮದುವೆ ಆದ ತಕ್ಷಣ ಊಟಿಗೆ ಹೋಗ್ತೀರಾ ಇಲ್ಲ ಕೊಡಕ್ಕೆ? ಏನಾಯ್ತು? ನೋಡಿ ಇವಳೇ ಮದ್ವೆ ಹೆಣ್ಣು ಲಕ್ಷ್ಮಿ. ನಾವೆಲ್ಲ ಚಿಕ್ಕಂದಿನಿಂದ ಫ್ರೆಂಡ್ಸು. ಏನು ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಮಾತಾಡಿ. ಪರವಾಗಿಲ್ಲ ಮಾತಾಡಿ. ಅಂದ್ರೆ ನೀವು ಮೂಗನ? ಇನ್ನು ಕೂಲ್ ಡ್ರಿಂಕ್ಸ್ ಬೇಕಾ? ಅಯ್ಯಯ್ಯೋ, ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗ್ತಿದ್ದೀರಾ? ಕೂಲ್ ಡ್ರಿಂಕ್ಸ್ ಬೇಡ ಅಂತ ಹೇಳಿ ಪರವಾಗಿಲ್ಲ, ನೀವು ಪ್ರಶ್ನೆ ಕೇಳಿ, ನಾಚ್ಕೋಬೇಡಿ. ಏನು ಮರ್ಯಾದೆನೋ, ನಿನ್ನೆ ನೀ ಬರ್ಬೇಕಾಗಿತ್ತು, ಅದ್ರ ಕಥೆನೆ ಬೇರೆ. ನನಗ್ ಗೊತ್ತು ಕಣೋ ಅವನ ವ್ಯಾಲ್ಯೂ ಏನು ಅಂತ. ಲೈ ನನ್ ಪಕ್ಕದಲ್ಲಿ ಇತ್ಕೊಂಡು ಅದನ್ನೆಲ್ಲ ಹೇಳ್ಬೇಡ, ಇರೋ ವ್ಯಾಲ್ಯೂ ನೋಟೋಗುತ್ತೆ. ನಡೆ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಪಾನ್ಕ ಕಳಿಸ್ತೀನಿ. ಪಾನ್ಕ ಪಾಪ ಹಳೇದಿನ್ನು ಮರ್ತಿಲ್ವೇನೋ. ಈ ಸಲನು ಈ ಹುಡುಗಿರ್ ಏನಾರು ಮಾಡ್ತೀನಿ ತಡಿ. ಎಲ್ಲ ರೆಡಿ ಆಗಿರೋ? ಮದುವೆ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ, ಅದಕ್ಕೆ ಯಾಕೆ ಸೀರಿಯಸ್ ಆಗ್ತೀರಾ? ಎಲ್ಲ ಸ್ವಲ್ಪ ಸುಮ್ಮನೆ ಇರಿ. ಹಲೋ 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 ಹೇಳ್ರಪ್ಪ. ಹಲೋ. ಅರೆ ಯಾಕೆ ನಿಮ್ಮ ಮೇಲೆ ಸೀರಿಯಸ್ ಆಗಿದ್ದೀರಾ? ನಾವೆಲ್ಲ ಪಾನ್ಕ ಸೀನ್ ಮರ್ತೋಬಿಟ್ವಿ ಅಲ್ವೇನ್ರೋ? ಇವತ್ತಿಂದ ನಾವೆಲ್ಲ ಫ್ರೆಂಡ್ಸ್. ಓಕೆ ಹಲೋ. ಈಗ ನಾವೆಲ್ಲ ಸೇರಿ ಒಂದು ಆಟ ಆಡೋಣ. ಮುಂದಕ್ಕೆ ನೀನ್ ಹೇಳ. ಇದರಲ್ಲಿ ಒಂದಷ್ಟು ಚೀಟಿ ಇದೆ, ಚೀಟಿ ಎತ್ತದು. ನಮ್ಮ ಹೆಸರು ಬಂದ್ರೆ ನಾವ್ ಆಡ ಹೇಳ್ತೀವಿ, ನಿಮ್ಮ ಹೆಸರು ಬಂದ್ರೆ ನೀವ್ ಆಡ ಹೇಳೋದು. ಓಕೆ ತಗೊಳ್ಳಿ. ಎಟ್ ಬಿತ್ತಾ? ಎದುರು ಬಿಟ್ಟಿಯಾ? ಇಲ್ಲ. ಮತ್ತೆ ಪಾನ್ಕ ಕೊಡ್ತೀಯಾ? ಇಲ್ಲ. ಹಂಗ ಬಾ ದಾರಿಗೆ, ನಿನ್ನ ಆಟ ನನ್ನದ್ರ ನಡೆಯಕ್ಕಿಲ್ಲ ಅಮ್ಮ. ರಾಮಯ್ಯ. ಓ ಏನು ಮೊರೆ? ಬೆಳಗ್ಗೆಯಿಂದ ದಮ್ಮೊಡಿದ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಯಾರನ್ನ ಕೇಳೋದು ಅಂತ ಪರದಾಡ್ಬಿಟ್ಟೆ. ಈ ಸಿಗರೇಟ್ ಕೊಟ್ಟಿದ್ದು ಸೇದೋಕಲ್ಲ. ಮತ್ತೆ ಈ ಸಿಗರೇಟ್ ನಿಂದ ಸ್ಪೆಷಲ್ ಆಗಿ ಮೆಣಸಿನಕಾಯಿ ಬಜ್ಜಿ ಮಾಡ್ಕೊಡು. ಹಾಗ್ ಮಾಡಕ್ ಆಗದೆ ಇದ್ರೆ ಬಳೆ ತುಟ್ಕೋಬೇಕಾ? ಬೇಕಾಗಿಲ್ಲ, ಈ ಬಳೆನ ಪುಡಿ ಮಾಡಿ ಹಿಟ್ಟಲ್ಲಿ ಕಲಸಿ ಬೋಂಡ ಮಾಡು. ಅಮ್ಮವ್ರೆ, ಅಡಿಗೆ ಮಾಡ್ಕೊಂಡು ನಾಲ್ಕು ಕಾಸು ದುಡ್ಕೊಂಡು ಜೀವನ ಮಾಡ್ತಿದ್ದೀನಿ,
ನಿಮ್ ತಂದೆಯವ್ರಿಗೆ ಗೊತ್ತಾದ್ರೆ ಸಿಗದಾಗ್ ಬಿಡ್ತಾರೆ. ಆಹಾ, ಇದೆಲ್ಲರೂ ತಿನ್ನೋಕಲ್ಲ, ರೆಡಿ ಮಾಡಿ ಪಕ್ಕಕ್ಕಿಟ್ಟಿರು, ನಮ್ ಭಾವನಿಗೆ ಬಡಿಸ್ಬೇಕು. ಓಹ್, ಭಾವನ ಅದ್ನಿ ಸರ್ತನ ನೋಡ್ತಾ ಇರೋ ನನ್ ಕೈ ಚಳ್ಕನ. ಇವನೇ ನಾವ್ ಕೈ ಚಳ್ಕ ತೋರ್ಸದ, ನಾವ್ ನಮ್ ಕೈ ಚಳ್ಕ ತೋರ್ಸನ. ಅಲ್ಲಿ ಇದನ್ ಮಿಕ್ಸ್ ಮಾಡಿರೋದು ಬಳೆ ಚೂರು, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪರವಾಗಿಲ್ವೆ, ನೀನೇನು ಹೆದರ್ಕೋಬೇಡ, ಎಲ್ಲ ನಾನ್ ನೋಡ್ಕೋತೀನಿ. ನಿಮಗೋಸ್ಕರ ಸ್ಪೆಷಲ್ ಮಾಡ್ಸಿರೋದು ತಗೊಳ್ಳಿ. ಓಹೋ, ಎಷ್ಟು ವೆರೈಟಿ ಬಜ್ಜೆ ಮಾಡಿದ್ದೀರ ನೀವು, ಥ್ಯಾಂಕ್ಸ್. ನಮಗ್ ಬೇಡ, ಪ್ಲೀಸ್ ತಗೊಳ್ಳಿ ಪ್ಲೀಸ್. ಬಿಸಿ ಬಿಸಿ ಆಗಿದೆ, ಒಂದ್ ತಿನ್ ನೋಡಿ ಆಮೇಲೆ ಎಲ್ಲ ಮುಗಿಸ್ಬಿಡ್ತೀರಾ. ಓ ಬೇಡ ತಗಳಪ್ಪ, ಅವ್ರಿಗೆ ಯಾಕ್ ಬೇಜಾರ್ ಮಾಡ್ತೀಯಾ? ಆಗಂತೀಯ. ಓಕೆ. ಅಯ್ಯೋ ಅಯ್ಯಯ್ಯೋ, ಅಪ್ಪ ಏನ್ರಿ ಮಾಡಿದ್ರಿ? ಅವತ್ ನೋಡಿದ್ರೆ ಜ್ಯೂಸ್ ಕೊಟ್ಬಿಟ್ಟು ಗಂಟ್ಲ ಹಾಳಾಗೋಯ್ತು, ಇವತ್ತು ಅದೇನೋ ಪ್ರಾಣ ತೆಗೆದ್ಬಿಟ್ಟಿದ್ರೆ ಕೊಟ್ಟಕ್ಕಂದ್ರೆ ನನ್ನ ಮದುವೆ ನಿಂತ ಹೋಗ್ಬಿಡುತ್ತಲ್ಲಪ್ಪ. ಯಾವ್ದು ನಿನ್ ಮದುವೆನಾ? ನಿನ್ ಫಸ್ಟ್ ನೈಟ್ ನಿಂತಾಗ ಸುಮ್ಮನಿದ. ಈಗಲೂ ಆಗ್ಲೋ ಅನ್ನಂಗಿದಾರೆ. ಹುಡುಗಾಟ ಬೇಡ ಅಂತ ನಾನು ಅವಾಗ್ಲೇ ಹೇಳ್ದೆ, ನೋಡ್ದು ಏನಾಯ್ತು. ನಾನೇನು ಮಾಡ್ಲಿಲ್ಲ. ಹುಡುಗಾಟ ಆಡೋ ಜಾಗನ ಇದು? ಬುದ್ಧಿ ಇದೆ ನಿನಗೆ? ಸಣ್ಣ ಮಕ್ಳ ತರ ನೀನ್ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ನ ಹೀಗಾಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಏನ್ ಗೊತ್ತಿಲ್ಲ? ಗೊತ್ತಿಲ್ಲ ಅಂದ ತಕ್ಷಣ ಇಂಥ ಕೆಲಸ ಮಾಡೋದಾ? ಐ ಆಮ್ ವೆರಿ ಸಾರಿ, ರಿಯಲಿ ಐ ಆಮ್ ಏನೇನ್ ವೆರಿ ಸಾರಿ 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 ಅಂತ ಸಾಯಿಸ್ಬಿಡಲ್ರಿ. ಸಾರಿ ಅಂದ್ಬಿಟ್ಟು ಹೋದ ಪ್ರಾಣ ಬಂದ್ಬಿಡ್ತಾ? ಹುಡುಗಾಟ ಆಡೋ ಜಾಗನ ಇದು? ಬುದ್ಧಿ ಇದ್ರೆ ಸಣ್ಣ ಮಕ್ಳ ತರ ಆಡ್ತಾ ಇದ್ದ ನೀನು? ಇದಕ್ಕೆಲ್ಲ ಕಾರಣ ನೀವೇ, ಅವ್ರ ಅಪ್ಪ ಅಮ್ಮ ಕೇಳಿದ್ರೆ ಏನ್ ಜವಾಬ್ ಕೊಡ್ಬೇಕು? ಪೊಲೀಸ್ ಕೇಸ್ ಆಗುತ್ತೆ, ನೀವು ಜೈಲ್ಗೂ ಹೋಗ್ಬೇಕಾಗುತ್ತೆ. ಅಯ್ಯೋ, ನನಗೇನ್ ಮಾಡ್ಲಿ? ನಾನು ಏನಾಯ್ತು? ಅದು ನಾನು ರಾಜಿಂಗೆ. ಯಾಕೆ ರಾಜ ಸಾಯ್ಲಿಲ್ವಾ? ಇಲ್ಲ. ಎದರ್ ಬಿಟ್ಟಿಯಾ? ಇಲ್ಲ. ಮತ್ತೆ ಬಜ್ಜಿ ಕೊಡ್ತೀಯಾ? ಯು ಎಲ್ಲ ಬೇಡ, ನಿನ್ ನಟ ನನ್ನ ಹತ್ರ ನಡೆಯಕ್ಕಿಲ್ಲ.
ಬಂಗಾರಿ ನಮ್ಮದ್ವೇ ಯಾವಾಗ? ಏಯ್ ಓಹೋ, ನಿನ್ ಕೇಳಿಲ್ಲ ಅಂತ ಕೋಪನಾ? ಬಾಯ್ ಮುಚ್ಚೋ ಕತ್ತೆ. ಏಯ್, ನಾನು ಎಮ್ ಎಲ್ ಎ ಮಗ ಅನ್ನೋದನ್ನ ಮರಿಬೇಡ. ಏ ಸುಮ್ಕೆ ಯಾಕಪ್ಪ ಅವ್ರ ಜಗಳ, ಬಾ ಹೋಗವ. ಬರ್ತಿದ್ದಾರೆ, ಬೇಗ ಬೇಗ ಚೇಂಜ್ ಮಾಡ್ಕೊಳ್ಳೋಣ. ಓ ಇದ ಬರ್ತಾ, ಯಾವನ ಒಳ್ಳೆ ಹತ್ರ ಸ್ನಾನ ಮಾಡ್ತಾ ಇದ್ದ ಲವಕ್ಕಂತ ಎತ್ತಾಕೊಂಡ್ಬಿಟ್ಟೆ. ನಿಮ್ ಮನೆ ತನದ ಹೆಸರು ಉಳಿಸ್ಬಿಟ್ಟೆ ಬಿಡ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನ್ ಖುಷಿಯಿಂದ ಪನ್ನೀರ್ ಚೆಲ್ತಾರೆ ಬೊಂಬಾಟ್ ಹುಡುಗಿರು. ಇಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಥ್ಯಾಂಕ್ ಯು. ನಿನ್ ತುರ್ಕೆ ಸೊಪ್ಪು ಪ್ರಯೋಗ ನನ್ ಮೇಲಲ್ಲ, ಅಲ್ಲಿ ನೋಡು. ನಿನ್ನಾಟ ನನ್ನ ಹತ್ರ ನಡೆಯೋದಿಲ್ಲ, ಗೊತ್ತೇನೆ? ಕೂತ್ಕೊಳ್ಳಿ, ಬನ್ನಿ. ಅಲ್ಲಿ 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 ಕೆಂಪ್ಸಿರೋಳ ನೋಡಗುರು, ಸಖತ್ ಸೆಕ್ಸಿ ಆಗಿದವಳ. ಏಯ್, ಇದು ಬೆಂಗಳೂರಲ್ಲ, ನರಸಾಪುರ. ಓ, ನಾನು ಸಿಂಗಾಪುರ ಅನ್ಕೊಂಡ್ಬಿಟ್ಟಿದ್ದೆ. ಹುಡುಗಾಟ ಆಡೋದಕ್ಕೂ ಸಮಯ ಸಂದರ್ಭ ಅಂತ ಇರುತ್ತೆ, ಸ್ವಲ್ಪ ಗಂಭೀರವಾಗಿ ಕೂತ್ಕೊಳ್ಳಿ. ಸರ್, ಸುಮ್ನೆ ಯಾಕೆ ಟೆನ್ಷನ್ ಆಗ್ತೀರಾ? ನಿಮ್ಗೆ ಬಿ ಪಿ ಇದ್ರೆ ಹೇಳಿ, ಮಾತ್ರೆ ಕೊಡ್ತೀವಿ. ಇಂಡಿಯನ್ ಬೇಕಾ ಇಂಪೋರ್ಟೆಡ್? ಯಾವ್ದು ಅಣ್ಣ? ಇವರೆಲ್ಲ ರಮೇಶನ್ ಫ್ರೆಂಡ್ಸ್. ಕೋತಿ ತಾನು ಕೇಳೋದಲ್ದೆ ವನಾನು ಕೆಳಿಸತ್ತಂತೆ, ಹಾಗೆ ಇವರು. ಶುರು ಮಾಡಿ. ಎಲ್ರು ಒಂದ್ಸತಿ ಗೋವಿಂದ ಅನ್ನಿ. ಗೋವಿಂದ ಗೋವಿಂದ ಅಂದ್ರೆ ಜಾಸ್ತಿ ಪುಣ್ಯ ಸಿಗುತ್ತಾ? ಅಲ್ಲ, ನಾಲ್ಕ್ ತುತ್ತು ಜಾಸ್ತಿ ಒಳಕಿಳಿಲಿ ಅಂತ. ತಗೊಳ್ಳಿ ತಗೊಳ್ಳಿ, ಜನ ಊಟ ಮಾಡಿ, ಬೇರೆಯವ್ರ ಮನೆ ಅಂತ ತಿಳ್ಕೊಂಡು ಹೊಟ್ಟೆ ತುಂಬತ್ತೀನಿ, ಗೊತ್ತಾಯ್ತಾ? ಎಕ್ಸ್ಕ್ಯೂಸ್ ಮೀ, ನಾವು ನಿಮ್ಮನ್ನ ಚುಡಾಯಿಸಿದ್ವಿ, ಆದ್ರೆ ನೀವು ನಮ್ಮನ್ನ ಚುಡಾಯಿಸೋದಕ್ಕೆ ನಮ್ ಗುರು ಸಿಕ್ಕಾಪಟ್ಟೆ ಸಿಟ್ಕೊಂಡ್ಬಿಟ್ಟಿದ್ದಾನೆ. ಓಹೋ, ಅದಕ್ಕೇನಿವಾಗ? ಏನಿವಾಗನ, ನೋಡ್ತಾ ಇರಿ, ಇನ್ ಸ್ವಲ್ಪ ಹೊತ್ತಲ್ಲೇ ಬಂದು ನಿಮಗೆ ನಿಮ್ಮ ಬ್ಯೂಟಿಫುಲ್ ತುಟಿಗಳಿಗೆ ಒಂದು ಕಿಸ್ ಕೊಡ್ತಾನೆ, 100% ಪ್ಯೂರ್. ಸ್ವಲ್ಪ ಸಾಂಬಾರ್ ಹಾಕಿ. ಹಾ, ಬಂದೆ. ಎಕ್ಸ್ಕ್ಯೂಸ್ ಮೀ, ಕಿರಿಚ್ಕೊಡ್ತೀನಿ.
ಯಾರ ಆಡೋದು? ನಮ್ಮಪ್ಪ ನಿಮ್ಗೋಸ್ಕರ ಹೊರಗಡೆ ವ್ಯವಸ್ಥೆ ಮಾಡಿದ್ದಾರೆ, ದಯವಿಟ್ಟು ಇಲ್ಲಿಂದ ಹೊರಗಡೆ ಹೋಗ್ರೋ. ರಮೇಶ, ನಿಮ್ಮ ಅವ ನಿಂಗೆ ಹತ್ತೆಕರೆ ಕೊಟ್ರಂತೆ? ಕೊಟ್ಟಿದ್ದು ಬಿಟ್ಟಿದ್ದು ಎಲ್ಲ ಬೆಳಗ್ಗೆ ಡೀಟೇಲ್ ಆಗಿ ಮಾತಾಡೋಣ, ಈಗ ಜಾಗ ಖಾಲಿ ಮಾಡ್ರೋ. ಏಯ್, ಹೊರಗಡೆ ಸೊಳ್ಳೆ ಕಾಟ, ನಾವಿಲ್ಲೇ ಮಲ್ಕೋದು ಹೋಗೋ. ಕರೆಕ್ಟ್ ಅಮ್ಮ, ನಾವೆಲ್ಲ ಇಲ್ಲೇ ಮಲ್ಗೋದು. ಹೋಗಲ್ಲ, ನನ್ ಸೂಟ್ ಕೇಸ್ ಕಳ್ದೋಗಿತ್ತಲ್ಲ, ಸಿಕ್ತಾ? ನೋ, ನಿನ್ ಸೂಟ್ ಕೇಸ್ ಸಿಗ್ಲಿಲ್ಲ, ನನ್ ಸೂಟ್ ಕೇಸ್ ತಗೊಂಡೋಗುವಂತೆ ಜಾಗ ಖಾಲಿ ಮಾಡ್ರೋ. ಆಮೇಲೆ ನಿಂಗೆ ಇನ್ನೊಂದು ವಿಷಯ, ಈ ಶರ್ಟು ನಿನ್ ಬಾಮ ಇದ್ದದ್ದು. ಅಯ್ಯೋ, ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರೋ. ಓ, ನಿನ್ಗೆ ಇವತ್ತು ಫಸ್ಟ್ ನೈಟ್ ಅಲ್ವಾ? ಅದಕ್ಕೆ ನನ್ನ ಮಗ ವಿಲಿ 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 ಅಂತ ಓದಾಡ್ತಾ ಇದ್ದಾನೆ. ಲೋ ರಮೇಶ, ನೀವು ನಾನು ನೆಂಟಿ ಅನ್ಕೊಂಡು ಇದಕ್ಕೆ ಫಸ್ಟ್ ನೈಟ್ ಅಲ್ಲಿ ಯಾಕೆ ಕಿಸ್ ಕೊಡ್ತೀಯಾ? ದಯವಿಟ್ಟು ಜಾಗ ಖಾಲಿ ಮಾಡ್ರೋ. ಜಾಗ ಖಾಲಿ ಮಾಡ್ರೆ ನಮ್ಗೇನ ಕೊಡ್ತೀಯಾ? ನಾ ಸಂಜೆ ನಿಮ್ಗೊಂದ್ ಸಖತ್ ಪಾರ್ಟಿ ನಮ್ಮ. ಡೆಫಿನೆಟ್ ಆಗಿ ಕೊಡ್ತೀಯಾ? ಗ್ಯಾರಂಟಿ ಗುರು. ಹ್ಞೂ, ನಡೀರ ಹೋಗೋಣ, ಇಟ್ಕೊಂಡಿ ನೆಂಟಿನ. ಥ್ಯಾಂಕ್ ಯು. ಹಾ, ಎಂಜಾಯ್ ಯುವರ್ ಸೆಲ್ಫ್ ಅಟ್ ಫಸ್ಟ್ ನೈಟ್. ಅಲ್ಲ, ನೀವೆಲ್ಲ ಯಾಕೆ ನಚ್ಕೊಂಡಿದ್ದೀರಾ? ಕರೆಂಟ್ ಹೋಯ್ತಲ್ಲ. ಏನಂದೆ? ಇಡಿಯಟ್ ಅಂದೆ. ಯೋ, ಮತ್ತು ಒಳಗ್ ಹಾಕಿ ನಾರಾ ಕಿತ್ತಾಕ್ಬಿಡ್ತೇನೆ. ನಿನ್ ಪವರ್ ಏನಿದ್ರೆ ಪೊಲೀಸ್ ಸ್ಟೇಷನ್ ಇಟ್ಕೋ, ನನ್ನ ಹತ್ರ ಬೇಡ. ಏನ್ ಗುರಾಯಿಸ್ತೇ, ಮಗನ ಉಡಾಯಿಸ್ಬಿಡ್ತೀನಿ. ನೋಡ್ಕೋತೇನೆ. ರಮೇಶ, ಏನೂ ಗೊತ್ತಿಲ್ದಿರೋ ಮಳ್ಳ ಇದ್ದಂಗಿದ್ಯಲ್ಲ. ಅಲ್ಲ, ಫಸ್ಟ್ ನೈಟ್ ಅಲ್ಲಿ ಯಾರು ಹೆಲ್ಪ್ ಮಾಡಿದ್ರು? ನಿನಗೇನು ತೊಂದರೆ ಗಿಂದ್ರೆ ಆಗಿಲ್ಲ? ನೀನ್ ಹೇಳದ್ಮೇಲೆ ಆಯ್ತು, ನೀನೆ ಔಟು. ಎಲ್ಲ ಬಚ್ಕೊಳ್ಳಿ ಬಚ್ಕೊಳ್ಳಿ, ಓಡಿ ಓಡಿ ಓಡಿ.
ಅಯ್ಯೋ ಅಯ್ಯೋ ಇಷ್ಟೊತ್ತು ಎಲ್ಲೋಗಿದ್ದೇಣ, ಲೇಟ್ ಆಗೋಯ್ತು, ಟ್ರೈನ್ ಹಿಡಿದು ಊರ್ಗೆ ಹೋಗ್ಬೇಕು. ನಡಿ ನಡಿ ನಿಲ್ಸ್ಬಿಟ್ಟು ಹೊರಡ, ಟೈಮ್ ಆಯ್ತು. ಇಷ್ಟೊತ್ತಿಗೆ ನನ್ನ ಸೂಟ್ ಕೇಸು ಯಾವ ಊರಲ್ಲಿ ಇರ್ಬಹುದು? ರೈಲ್ವೆ ಟ್ರ್ಯಾಕ್ ನಲ್ಲಿ ಇರ್ಬಹುದು. ಹೋಗಿ ಹುಡುಕು. ಸರ್ ಹಲೋ. ಓಹೋ, ಯಾವ ಲೋಕದಲ್ಲಿ ಇದ್ರ ತಾವು? ಅದ್ ಸರಿ, ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಆ ಹುಡುಗಿಗೆ ಹೇಳ್ದೇನಯ್ಯ. ಮೊದ್ಲು ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ಲ. ಅದಕ್ಕೇನಂತೆ ಕೇಳಿದ್ರ ಆಯ್ತಪ್ಪ. ಯಾಕ ಬಾವ ಸಪ್ಪಗಿದ್ದೀರಾ? ಇದೆಯಲ್ಲಪ್ಪ ಜನ್ಮ ಕಂಟಿರೋ ಹೊಟ್ಟೆ ನೋವು. ಇದ್ಬ ಡಾಕ್ಟರ್ಗೆಲ್ಲ ತೋರ್ಸಾಯ್ತು, ಆದ್ರೆ ಗುಣನೇ ಆಗ್ಲಿಲ್ಲ. ಆಯುರ್ವೇದಿಕ್ ಚ್ಯವನಪ್ರಾಶ್ ತಗೋಬೇಕಾಗಿತ್ತು. ಎಲ್ಲಾ ಚ್ಯವನಪ್ರಾಶು ತಿಂದಾಯ್ತು, ಆದ್ರೆ ಹೊಟ್ಟೆ ನೋವು ಮಾತ್ರ ಶಮನವಾಗ್ಲಿಲ್ಲ. ನಿಮ್ಗೆ ಹೊಟ್ಟೆ ನೋವಾಡ್? ಅದಕ್ಕೆ ಹಾಗೂ ಅಂತಾರ? ನೀವು ಸುಮ್ನೆ ರೀ ತಾತ, ನೀವೀಗ್ಲೇ ಒಂದ್ ಮಾಸ್ಟರ್ ಚೆಕ್ಅಪ್ ಮಾಡಿಸ್ಕೋಬೇಕು. ನಿಮ್ ಮೊಮ್ಮಗಳು ಪ್ರೇಮನ್ ಕರ್ಕೊಂಡು ಬೆಂಗಳೂರು ಬಂದ್ಬಿಡಿ, ನಾನು ಅದ್ರದೆಲ್ಲ ನೋಡ್ಕೋತೀನಿ. ಅಯ್ಯೋ, ನನ್ ಚೆಕ್ಅಪ್ ಗೀಕಪ್ ಏನು ಬೇಡಪ್ಪ, ನಾನು ಆಸ್ಪತ್ರೆ ಬಂದ್ಬಿಡ್ರು ಸಾಕು, ಓವರ್ ಟೆನ್ಷನ್ ಆಗ್ಬಿಡುತ್ತೆ. ಅಯ್ಯೋ ಟೆನ್ಷನ್ ತಗೋಬೇಡಿ, ತಗೊಂಡ್ರೆ ಮೇಲೆ ಕೊಟ್ಟೋಗ್ಬಿಡ್ತೀರಾ. ಪ್ರೇಮನ್ ಕರ್ಕೊಂಡ್ ಬನ್ನಿ, ಮಿಕ್ಕಿ ನಾನು ನೋಡ್ಕೋತೀನಿ. ಓಹೋ, ಪ್ರೇಮನ್ನೇ ಜೊತೆಲಿ ಕರ್ಕೊಂಡ್ ಬರ್ಬೇಕು? ಯಾಕೆ ಗಂಡಸ್ರನ್ನ ಜೊತೆಲಿ ಕರ್ಕೊಂಡ್ ಬಂದ್ರೆ ನೀನ್ ಟ್ರೀಟ್ ಮಾಡಲ್ವ ರಾಜ? ಅಯ್ಯೋ ಗಂಡಸ್ರೆಲ್ಲ ಬೇಡ ತಾತ, ಅವರೆಲ್ಲ ವೇಸ್ಟ್ ಬಾಡಿಗಳು. ಹುಡುಗಿರ ಹತ್ರ ಇದ್ರೆ ಅಕ್ಕರೆಯಿಂದ ನೋಡ್ಕೋತಾರೆ. ಮನೆಗೆ ಹೋಗಿ ಪ್ರೇಮನ್ ಕರ್ಕೊಂಡ್ ಬಂದ್ಬಿಡಿ. ನಿಂತ ಹೆಜ್ಜೆಲೆ ಹೊರಡು ಅಂದ್ರೆ ಹೇಗಪ್ಪ ರಾಜ? ಟಿಕೆಟ್ ಸಿಗ್ಬೇಕು ಬೇಡವೋ? ಅಯ್ಯೋ ಟಿಕೆಟ್ ಗೆ ಯೋಚನೆ ಮಾಡ್ತೀರಾ ತಾತ? ಇದರಲ್ಲ ದಂಡಪಿಂಡಗಳು, ಅವ್ರನ್ನ ಬಿಟ್ಟು ಹೋದ್ರೆ ಆಯ್ತು. ನಿಮ್ಮಿಬ್ಬರನ್ನ ಅಂದ್ರೆ ಪ್ರೇಮನ ನಿಮ್ಮನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ನಾನ್ ಕರ್ಕೊಂಡು ಹೋಗ್ತೀನಿ. ಪ್ರೇಮ 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 ಅಂತ ತುಂಬಾ ಎಳಿತಾ ಇದೀಯ, ಅನುಮಾನ ಬಂದ್ಬಿಟ್ಟು ಅದು ಹುಷಾರು. ತಾತ ಪ್ರೇಮನ್ ಜೊತೆ ಬರ್ತಿರ್ತಾನೆ? ಆಯ್ತಪ್ಪ, ನಾಳೆನೇ ನನ್ನ ಮಗನ್ ಹೇಳಿ ಖಂಡಿತ ಬರ್ತೀನಿ. ನಾನಿನ್ ಬರ್ಲೇನು? ಆಯ್ತು ಬಾವಾ. ತಾತ ಎಲ್ಲ ನೆನಪಿದೆ ತಾನೆ? ಖಂಡಿತ ನೆನಪಿದೆ, ಬರ್ಬೇಕಾದ್ರೆ ಪ್ರೇಮನ್ನ ಕರ್ಕೊಂಡ್ ಬರ್ತೀನಿ. ಸಾರಿ ಕಣೋ, ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡ, ಇನ್ನೇನ್ ಮದುವೆ ಆಯ್ತು, ಶೋಭನ ಆಯ್ತು. ಬಾ ಹೋಗೋಣ. ಮನೆಗೂ ಬಂದಿಯಲ್ಲಪ್ಪ. ಮಿಕ್ಕ ದೂರಲ್ಲ ಇಲ್ಲೋ ಇಲ್ಲಿದಾರ ಬಾ. ವಿಶ್ ಯು ಹ್ಯಾಪಿ ಜರ್ನಿ ಗುರು. ಊರಿಂದ ಬಂದವರು ಏನ ಮಾತಾಡದೆ ಹೀಗೆ ಹೋಗ್ತಿದ್ದಾರೆ? ಅಲ್ಲ, ಊರಿಗೆ ಹೋಗಕ್ ಮುಂಚೆ ಸರಿಯಾಗಿ ಇದ್ದ. ಮಮ್ಮಿ ನೀನೇ ಯಾವಾಗ ಬಂದೆ ಇಲ್ಲಿ? ನಾನ್ ಕೇಳ್ಬೇಕಾದ ಪ್ರಶ್ನೆ ನೀನ್ ಕೇಳ್ತಾ ಇದೀಯಾ? ಹೌದು, ಇದ್ ನಮ್ಮನೆ. ಅಯ್ಯೋ ನಮ್ಮಪ್ಪ. ಏನು ಇದು? ನನ್ ಕಿವಿ. ಅದ್ ಗೊತ್ತಾಯ್ತು, ನಿಮಗೇನಾಗಿದೆ? ಪ್ರೇಮ. ಪ್ರೇಮ? ಯಾರ ಮೇಲೆ ಪ್ರೇಮ? ಪ್ರೇಮ ಮೇಲೆ ಪ್ರೇಮ.
ಅರ್ಥ ಆಗಿದ್ದಾಳೆ ನಿನ್ ಪ್ರೇಮ? ನನ್ನ ಪ್ರೇಮ ಯಾಗಿದ್ದಾಳೆ ಅಂದ್ರೆ ಅವಳು ಚಿಟ್ಟೆ ತರ ಇದ್ದಾಳೆ, ಚಟಕ್ ಚಟಕ್ ಅಂತ ನೋಡ್ತಾಳೆ, ಪಟಕ್ ಪಟಕ್ ಅಂತ ಮಾತಾಡ್ತಾಳೆ. ಮಮ್ಮಿ ಈಗ ಹೇಳು, ನನ್ನ ಪ್ರೇಮ ನಿಂಗೆ ಓಕೆನಾ? ನನಗೋಕೆ ಪ್ರೇಮಂಗೆ, ನೀನ್ ಓಕೆನಾ? ಗೊತ್ತಿಲ್ವೇ, ಮೊದಲು ನೀನ್ ಅದನ್ನ ಓಕೆ ಮಾಡ್ಕೋ.
ಹಲೋ ರಾಜಾ. ಪ್ರೇಮ ಎಲ್ಲಿಂದ? ಬೆಂಗಳೂರಿಂದ. ಯಾವಾಗ ಬಂದೆ? ಇವತ್ತೇ. ನಿಮ್ಮ ಆಸ್ಪತ್ರೆಯಿಂದನೇ ಮಾತಾಡ್ತಿದ್ದೀನಿ. ತಾತನಿಗೆ ಸೀರಿಯಸ್ ಆಗಿದೆ, ಆಪರೇಷನ್ ಮಾಡ್ಬೇಕಂತೆ. ಆದ್ರೆ ಯಾರು ಅಡ್ಮಿಟೇ ಮಾಡ್ಕೊಳ್ತಿಲ್ಲ. ಏನು ಡಾಕ್ಟರ್ ಸ್ಟ್ರೈಕ್ ಅಂತೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬೇಗ ಬನ್ನಿ. ನೀನೇನು ಹೆದರ್ಕೋಬೇಡ, ನಾನೀಗಲೇ ಬರ್ತೀನಿ. ಡಾಕ್ಟರ್ ರಾಜಾ ನಿಲ್ಸಿ, ಪೇಷಂಟ್ ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅಪೆಂಡಿಸೈಟಿಸ್ ಆಪರೇಷನ್ ಮಾಡಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಡಾಕ್ಟರ್ ಮಹಾದೇವ್ನವರಿಗೆ ಅವಮಾನ ಆಗಿದೆ. ಅವ್ರ ಹತ್ರ ಬಂದು ಕ್ಷಮಾಪಣೆ ಕೇಳೋವರೆಗೂ ಯಾವ ಆಪರೇಷನ್ ಮಾಡೋ ಹಾಗಿಲ್ಲ. ಡಾಕ್ಟರ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದೀವಿ. ಟೇಕ್ ದ ಪೇಷಂಟ್ ಬ್ಯಾಕ್ ಐಸೆ. ಕ್ಷಮೆ ಕೇಳೋದು ಮುಖ್ಯನ, ಪೇಷಂಟ್ ಜೀವ ಮುಖ್ಯನ? ನಾವೆಲ್ಲ ಸ್ಟ್ರೈಕ್ ಮಾಡ್ತಾ ಇರುವಾಗ ಆಫ್ಟರ್ ಆಲ್ ಜೂನಿಯರ್ ಡಾಕ್ಟರ್, ನೀನು ಆಪರೇಷನ್ ಮಾಡ್ತೀಯಾ? ಜೀವ ಉಳಿಸಿ ಪುನರ್ಜನ್ಮ ಕೊಡುವನೆ ಡಾಕ್ಟರ್, ನಿಮ್ಮಂತವರಲ್ಲ. ಯು ಆರ್ ಕ್ರಾಸಿಂಗ್ ದ ಲಿಮಿಟ್ಸ್. ಇಫ್ ಯು ಗೋ ಆನ್ ದ ರಾಂಗ್ ಸೈಡ್, ಐ ವಿಲ್ ಕ್ರಾಸ್ ದ ಲಿಮಿಟ್. ಈ ಮೆಡಿಸಿನ್ ಆ ಪೇಷಂಟ್ಗೆ ಎರಡೊತ್ತು ಕೊಡಿ, ಏನಾದ್ರು ಅರ್ಜೆಂಟ್ ಇದ್ರೆ ನಮ್ಮ ಮನೆಗೆ ಫೋನ್ ಮಾಡಿ. ಡಾಕ್ಟರ್, ನಮ್ಮ ತಂದೆಗೀಗ ಹುಷಾರಾಗಿದ್ದಾರೆ, ಡೋಂಟ್ ವರಿ. ಇದೇನಿದು, ಮೇಲ್ಕ್ ಹೋಗ್ತಾ ಇದೆ? ಬಿ ಪಿ ಚೆಕ್ ಮಾಡ್ತಾ ಇದ್ದಾರೆ, ಟೆನ್ಷನ್ ಆಗಬೇಡಿ. ನಾನ್ ಮೇಲ್ಕ್ ಹೋಗಲ್ಲ ತಾನೇ? ಬಿ ಪಿ ನಾಗಿದೆ. ಎಲ್ಲ ಓಕೆನಾ? ಹಾ ಓಕೆ ಓಕೆ. ಪಡ್ಕಂಡೆ ಈ ಆಪರೇಷನ್ ಬೇಡ ಬೇಡ ಅಂತ. ಯಾ ನನ್ ಮಗನ ಬೇಕಿ ಟೆನ್ಷನ್? ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ನೀವ್ ಮೇಲೆ ಹೋಗ್ತಿದ್ರಿ. ಅಯ್ಯೋ, ಈಗ ಹೋಗಲ್ಲ ತಾನೇ? ಸತ್ಯವಾಗ್ಲಿ ಇಲ್ಲ. ಒಂದ್ ನಿಮಿಷ, ಅದೇನದ ಇಲ್ಲೇ ಬಂದ್ ಹೇಳಯ್ಯ. ಪೇಷಂಟ್ ಮುಂದೆ ಹೇಳೋಕಾಗಲ್ಲ, ನೀವೇ ಸ್ವಲ್ಪ ಈ ಕಡೆ ಬನ್ನಿ. ಏನು ನೀವು ನಿನ್ನೆ ಮಾಡಿದ ಆಪರೇಷನ್ ಕತ್ರಿ ಕಾಣ್ತಾ ಇಲ್ಲ. ಏನಿಲ್ಲ ಏನಿಲ್ಲ ಏನಿಲ್ಲ, ಈಗೇನು ಮಾಡ. ಡಾಕ್ಟರ್ ಏನ್ ಮಾಡ್ತಾ ಇದ್ರ? ನನ್ನ ರೊಟ್ಟಿ ಏನು ಹುಡ್ತಾ ಇದ್ರ? ಏನಾಯ್ತು? ಏನಿಲ್ಲ, ಆಪರೇಷನ್ ಮಾಡಿದ ಕತ್ರಿ ಕಳೆದೋಗಿದೆ. ಸರ್, ಕತ್ರಿ ಸಿಕ್ತು. ಬಿ ಕೂಲ್, ಟೆನ್ಷನ್ ಆಗ್ಬೇಡಿ. ಏನಮ್ಮ ಇದು, ಟೆನ್ಷನ್ ಮೇಲೆ ಟೆನ್ಷನ್. ಓ, ನಮಸ್ಕಾರ. ಪ್ರೇಮಾ, ಮೆಡಿಸಿನ್ ಎಲ್ಲ ತಗೊಂಡಿ ಅಮ್ಮ? ಹೋ ಚಿಕ್ಕಪ್ಪ. ಸರಿ ಹೋಗೋಣಮ್ಮ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಆ ಮೆಡಿಸಿನ್ ಜೊತೆ ಈ ಮೆಡಿಸಿನ್ ಕೊಟ್ಬಿಡಿ, ಬರ್ತೇನೆ. ಪ್ರೇಮಾ, ಆ ಚೀಟಿ ಕೊಡು, ನಾನ್ ತಗೊಂಡ್ ಬರ್ತೀನಿ. ಬೇಡ ಚಿಕ್ಕಪ್ಪ, ನಾನೇ ತಗೊಂಡ್ ಬರ್ತೀನಿ. ಪರವಾಗಿಲ್ಲ, ನಾನ್ ತಗೊಂಡ್ ಬರ್ತೀನಿ, ಕೊಡು. ಇಲ್ಲ, ನಾನೇ ತಗೊಂಡ್ ಬರ್ತೀನಿ. ಸರಿ, ಇದು ನನಗೆ ಕೊಡು, ಅದನ್ನ ನೀನ್ ತಗೊಂಡು ಬೇಗ ಬಂದ್ಬಿಡಮ್ಮ, ಬೇಗ ಬಾ. ಚಿಕ್ಕಮ್ಮ, ಒಂದ್ ನಿಮಿಷ, ಇಲ್ಲೇ ಹೋಗಿ ಬಂದ್ಬಿಡ್ತೀನಿ. ಎಲ್ಲಿಗಮ್ಮ? ಒಂಚೂರು ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ಸರಿ. ಚಿತ್ರ, ಬೇಗ ಸಾಮಾನೆಲ್ಲ ಪ್ಯಾಕ್ ಮಾಡ್ಕೋ, ನಾವೀಗ್ಲೇ ಊರ್ಗೆ ಹೋಗ್ಬೇಕು. ನಿಂತ ಕಾಲಲ್ಲೇ ಹೊರಟು ಬನ್ನಿ ಅಂತ ಅಣ್ಣಯ್ಯ ಫೋನ್ ಮಾಡಿದ್ದ, ಎಲ್ಲ ರೆಡಿ ಮಾಡ್ಕೋ. ಸಡನ್ ಆಗಿ ಹೊರಡು ಅಂದ್ರೆ ಹೇಗ್ರಿ? ನೋಡೆ, ಅಣ್ಣಯ್ಯ ಹೊರಡು ಅಂದ್ರೆ ಹೊರಡ್ತಿರ್ಬೇಕು ಅಷ್ಟೇ, ಯಾಕೆ ಏನು ಅಂತ ಯಾರು ಕೇಳ್ಕೊಡ್ದು. ನಾನಾಗ್ಲೇ ಹಾಸ್ಪಿಟಲ್ ಬಿಲ್ ಎಲ್ಲ ಸೆಟ್ಲ್ ಮಾಡಿ ರೈಲ್ವೆ ಟಿಕೆಟ್ ಸಹ ಬುಕ್ ಮಾಡ್ಕೊಂಡ್ ಬಂದಿದ್ದೀನಿ, ಎಲ್ಲ ಹೊರಡಿ ಆಯ್ತಾ? ಚಿಕ್ಕಮ್ಮ, ನಾಳೆ ಬೆಳಿಗ್ಗೆ ಹೋದ್ರಾಗಲ್ವಾ? ನಿಮ್ಮ ಅಪ್ಪನ ವಿಷಯ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವ್ರು ಹೇಳಿದ್ದಾರೆ ಅಂದ್ಮೇಲೆ ನಾವು ಹೋಗ್ಲೇಬೇಕಮ್ಮ.
ರಾಜ ಬರಲ್ಲ. ರಾಜ ಬರ್ತಾನೆ, ರಾಜ ಬರಲ್ಲ, ರಾಜ ಬರ್ತಾನೆ, ರಾಜ ಬರಲ್ಲ. ಪ್ರೇಮ ಟೈಮ್ ಆಯ್ತು ಹತ್ತಮ್ಮ. ವಿಕೆಟ್ ಮಾಡಿದ್ರು, 5:30 ಟ್ರೈನ್ ಹೋಗ್ತೀನಿ ಅಂತ ಹೇಳ್ತಿದ್ರು. ಕೂಗೋದು ಪ್ರೇಮ ನಿನಗೆ ಉಂಗುರ ಕೊಟ್ಟಿದ್ದಾಳೆ. ಈಗ ನಿನ್ ಮನಸ್ಸಲ್ಲಿರೋದೆಲ್ಲ ಅವಳಿಗೆ ಹೇಳಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ಸ. ನನ್ ಮೊಮ್ಮಗಳು ನಿಶ್ಚಿತಾರ್ಥನ ಎಷ್ಟು ಅದ್ಧೂರಿಯಾಗಿ ಮಾಡ್ಬೇಕು ಅಂತ ಇದ್ದೆ. ಏನ್ ಕತೆ, ಹಿಂಗೇಕಾಯಕ್ಕೆ ಫಿಕ್ಸ್ ಮಾಡ್ಬಿಟ್ಟಲಪ್ಪ. ಈ ದಿನ ಬಿಟ್ರೆ ಒಳ್ಳೆ ಮುಹೂರ್ತ ಹತ್ರದಲ್ಲಿ ಯಾವುದು ಇಲ್ಲ ಅಂತ ಪುರೋಹಿತರು ಹೇಳಿದ್ರು. ಅದಕ್ಕೆ ದಿಢೀರ್ ಅಂತ ಫಿಕ್ಸ್ ಮಾಡಿದ್ದು. ಓ, ಈಗೇನಾಯ್ತು? ನಿಮ್ ಯಜಮಾನಿಕೆಯಲ್ಲಿ ಮದುವೆನ ಅದ್ಧೂರಿಯಾಗಿ ನಡೆಸಿ. ಅದು ಸರಿನೆ. ತುಂಬಾ ಚೆನ್ನಾಗಿದ್ಯಲ್ಲ. ಹೌದು, ಎಷ್ಟಾಯ್ತಂತೆ ಗೊತ್ತಿತ್ತಪ್ಪ? ಇದೇನ್ರೆ, ಇನ್ನೂ ಅಲಂಕಾರ ಮುಗ್ದಿಲ್ವಾ? ಹುಡುಗನ್ ಕಡೆಯವ್ರು ಬರೋ ಟೈಮ್ ಆಯ್ತು, ಬೇಗ ರೆಡಿ ಮಾಡ್ಕೊಳ್ಸಮ್ಮ. ಹುಡುಗನ ಹೆಸರೇನೆ? ರಾಜ ಅಂತ. ಮೇಲ್ಗಡೆ ಕೊಬ್ಬರಿ ಬೆಲ್ಲದ ತಟ್ಟೆ ಇದೆ, ತಗೊಂಡ್ಬಂದಿಡು ನೀನೋಗಿ. ಓಹೋ, ದಯಮಾಡಿಸ್ಬೇಕು ಡಾಕ್ಟ್ರು. ನಾನ್ ನಿಮ್ಗೆ ಜಾಸ್ತಿ ಮಾತಾಡಬಾರ್ದು, ಟೆನ್ಷನ್ ತಗೋಬಾರ್ದು ಅಂತ ಹೇಳಿದಿಂತಾನೆ, ಯಾಕೆ ಹಿಂಗ್ ಮಾಡ್ತೀರಾ ನೀವು? ಹೊಡೆಯಲಿ. ಇದೇನ್ ಡಾಕ್ಟ್ರ್ ಇದು? ಏನು ಕೇಳಿಸ್ತಾನೆ ಇಲ್ಲ? ಓಕೆ, ಎಲ್ಲ ಚೆನ್ನಾಗಿದೆ. ಇದೇನಿದು ಕಣ್ಕ? ಹಾಕೊಳ್ಳಿ ನೀವು. ನಂತರನೇ ಕಾಣಿಸ್ತೀರ, ಬನ್ನಿ ಬನ್ನಿ. ಪ್ರೇಮಕ್ಕ ಪ್ರೇಮಕ್ಕ, ರಾಜ ಮಾಮ ಬಂದ್ರು. ಪರ್ಮೋ, ಅವತ್ತು ಸ್ಟ್ರೈಕ್ ನಲ್ಲೂ ನನ್ ಪ್ರಾಣ ಉಳಿಸಿ ಡಾಕ್ಟರ್ ಇವರೇ. ಕನ್ನಡಕ ಅವ್ರದೇ, ಕೊಟ್ಬಿಡು. ಹೌದೌದು, ನಮ್ ಮೇಜಿಗ್ ಸೆಟ್ ಆಗಲ್ಲ, ತಗೊಳ್ಳಿ. ರಾಜೇಶ್ವರಿ, ಡಾಕ್ಟರ್ ರಾಜ ಅಂತ, ಒಳ್ಳೆ ಕೈಗುಣ. ಪ್ರೇಮನ್ಗೆ ಯಾವುದ್ರಲ್ಲೂ ಕೊರತೆ ಆಗ್ಬಾರ್ದು. ಪ್ರೇಮ ಬಾ, ಗೊತ್ತಾಯ್ತು ರೆಡಿ ಆಗ್ಬೇಕು, ಬಾ. ಹುಡುಗಿನ ಕರ್ಕೊಂಡ್ ಬನ್ನಿ. Thank you.
ಹುಡುಗನ್ ಕರೀವಿ. ರಾಜಾ, ಸರಿಯಾಗಿ ನೋಡಿ ಮಾಡೋ ಸಂಬಂಧಾನೇ ಕೆಲವು ಸಾರಿ ಕೂಡ ಬರಲ್ಲ. ಅಂಥದ್ರಲ್ಲಿ ಇಷ್ಟು ಬೇಗ ತಾಂಬೂಲ ಬದಲಾಯಿಸ್ಕೊಂಡ್ಬಿಟ್ರಿ? ಪರಂಧಾಮಯ್ಯ, ಆ ಹುಡುಗನ ತಂದೆ ನನ್ನ ಪ್ರಾಣ ಸ್ನೇಹಿತ. ಒಂದ್ಸಾರಿ ನನ್ನ ಪ್ರಾಣ ಉಳಿಸೋಕ್ಕೋಸ್ಕರ ತನ್ನ ಪ್ರಾಣನೇ ಕಳ್ಕೊಂಡ್ಬಿಟ್ಟ. ಆ ಹೊತ್ತಿನಿಂದ ಆ ಹುಡುಗನ ಜವಾಬ್ದಾರಿ ನಾನು ವಹಿಸ್ಕೊಂಡೆ. ನನ್ನ ಸ್ನೇಹಿತನ ಋಣ ತೀರಿಸೋಕ್ಕೋಸ್ಕರ ನನ್ನ ಮಗಳನ್ನ ಆ ಹುಡುಗನ ಕೊಟ್ಟು ಮದುವೆ ಮಾಡ್ತಿದ್ದೀನಿ. ನಿಮ್ ತಂದೆಗೆ ಸಂಬಂಧ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಚೇಚೆ, ಹಾಗೇನಿಲ್ಲ. ಈ ಶುಭ ಕಾರ್ಯಕ್ಕೆ ಯಾವುದೇ ಅಡ್ಡಿ ಆತಂಕ ಬರಬಾರದು ಅಂತಲೇ ಅರ್ಜೆಂಟ್ ಆಗಿ ಏರ್ಪಾಟ್ ಮಾಡಿದ್ದು. ಹೇ ಪ್ರೇಮ, ಇದೇನೇ ಇದು ಅಳುಮುಂಜಿ ತರ ಮುಖ ಮಾಡ್ಕೊಂಡಿದ್ಯಾ? ಈಗ ತಾನೇ ನಿಶ್ಚಿತಾರ್ಥ ಮುಗ್ದಿದೆ. ನೀನ್ ಹೀಗ್ ಮುಖ ಮಾಡ್ಕೊಂಡ್ರೆ ಹೇಗ್ ಹೇಳು? ಬಂದವರೆಲ್ಲ ಏನ್ ಅನ್ಕೋತಾರೆ? ನಿನಗೆ ಯಾರು ಬುದ್ಧಿ ಹೇಳ್ತಾರೆ? ಸರಿ, ನಾನ್ ಮನೆಗೆ ಹೋಗ್ತೀನಿ. ನಮ್ಮ ಮದ್ವೆ ಆಲ್ಬಮ್ ಅಲ್ಲಿ ಇದೆಯಲ್ಲ, ತಗೊಂಡೋಗ್ತೀನಿ. ಬರ್ಲಾ? ನನ್ನ ಪ್ರೀತಿಸ್ತಿದ್ದಾಳೆ ಅಂತ ನಿನಗೆಲ್ಲೋ ಭ್ರಮೆ. ಅವಳು ನಿನ್ನೆ ಲವ್ ಮಾಡಿದ್ರೆ ಬೇರೆಯವ್ರ ಜೊತೆ ನಿಶ್ಚಿತಾರ್ಥಕ್ಕೆ ಯಾಕೆ ಒಪ್ಪುತ್ತಿರ್ಲು? ನೀನ್ ನೋಡಿದ್ರೆ ಉಂಗ್ರ ಕೊಟ್ಟಿದ್ದಾಳೆ ಅಂತ ಕನಸ್ ಕಾಣ್ತಾ ಇದೀಯಾ? ಅದೇ ಅವಳು. ಈಗ್ಲೂ ಅವಳು ನನ್ನೇ ಲವ್ ಮಾಡ್ತಿದ್ದಾಳೆ, ಆದ್ರೆ ಅವ್ರ ಅಪ್ಪನ್ಗೆ ಎದುರ್ತಿದ್ದಾಳೆ ಅಷ್ಟೇ. ಅವಳು ಒಬ್ಬಳೆ ಅಲ್ಲಪ್ಪ, ಅವ್ರ ಅಪ್ಪನ ಕಂಡ್ರೆ ಇಡೀ ಊರೇ ಹೆದರ್ಕೊಳ್ಳುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀನು ಊರ್ ಬಿಟ್ಟು ಹೋಗು ಅಂತ. ನಾನು ಹೋಗಲ್ಲ. ಲವ್, ಆ ಫ್ಯಾಮಿಲಿ ಬಗ್ಗೆ ನಿನಗೆ ಗೊತ್ತಿಲ್ಲ ಕಣೋ. ನಿಮಗೇನಾಗ್ಬಿಡುತ್ತೋ ಅಂತ ನನಗೆ ಹೆದರಿಕೆ ಭಯ ಎಲ್ಲ ಶುರು ಆಗ್ಬಿಟ್ಟಿದೆ. ಮೊದ್ಲು ಜಾಕಲಿ ಮಾಡು, ತಗೋ ನೀನು. ಲವ್, ಸುಮ್ಮನೆ ಆಟ ಆಡ್ಬೇಡ. ಮಗಳ ಜೀವನ ಜೊತೆ ಆಟ ಆಡ್ತಿರೋದು ಅವ್ರ ಅಪ್ಪ. ಈ ಮೊದಲು ಪ್ರೀತಿ ಇಲ್ಲ ಕಣ. ಆದ್ರೆ ನಿನ್ ಪ್ರೀತಿ ಏಳು ಹೆಜ್ಜೆ ಹಿಂದೆ ಇದೆ. ಅದಕ್ಕೆ ಈಗ ಮೊದಲನೇ ಹೆಜ್ಜೆ ಹಾಕ್ತಿದ್ದೀನಿ. ಎರಡನೇ ಹೆಜ್ಜೆ ಹಾಕಕ್ಕೆ ಅವ್ರ ಅಪ್ಪ ನೀನ್ ಬಿಡಲ್ಲ. ನಾನು ಹೇಳ್ತಾ ಇದ್ದೀನಿ, ಮೊದಲು ಜಾಗ ಖಾಲಿ ಮಾಡು, ತಗೋ ಈ ಟಿಕೆಟ್ ಪ್ಲೀಸ್. ತಗೋಳ. ಒಂದ್ ನಿಮಿಷ. ಏನೇ ರಾಜ ಹೇಳ್ತಿರೋದು ನಿಜ? ರೇಮನ್ಗೆ ಈ ಮದ್ವೆ ಇಷ್ಟ ಇಲ್ಲ. ಪಾಪ, ಎಷ್ಟೇ ಪ್ರಯತ್ನ ಪಟ್ರು ಅವರಿಬ್ರು ಮದ್ವೆ ನಡೆಯೋ ಹಾಗೆ ಕಾಣಿಸ್ತಾ ಇಲ್ಲ. ಈ ವಿಷಯ ಇಲ್ಲೇ ಮಾಡ್ಕೊಳ್ಳೋಣ. ನಾನು ರಾಜನ್ಗೆ ಟಿಕೆಟ್ ಕೊಟ್ಟು ಒಪ್ಸಿದ್ದೀನಿ, ಅವನು ಹೋಗಕ್ ರೆಡಿ ಆಗಿದ್ದಾನೆ. ಹೇಗಾದ್ರೂ ಮಾಡ ಅವನ್ನ ಕೂಡಲೇ ಕಳಿಸ್ಬಿಡೋಣ. ಓಕೆ. ಸೌಭಾಗ್ಯವತಿ ಆಗ್ತಾ ಇದ್ದಾಳಲ್ಲ ಅಂತ ಸಂತೋಷ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ಇನ್ ಮೇಲೆ ದಿನ ಬೆಳಗ್ಗೆ ನನ್ನ ಮಗಳ ಮುಖ ನೋಡಕ್ ಆಗಲ್ವಲ್ಲ ಅಂತ ದುಃಖ ಆಗ್ತಾ ಇದೆ. ಪ್ರೇಮ, ಈ ಮದುವೆ ನಿಮ್ಮಮ್ಮನ ಬಹುದಿನಗಳ ಕನಸು ಕಣಮ್ಮ. ನಿನಗಿಷ್ಟ ತಾನೆ? ಮಾತಾಡಮ್ಮ.
ಈ ಮದುವೆ ನಿನಗಿಷ್ಟ ತಾನೆ? ಈಗ ಯಾಕಪ್ಪ ಮಾತು? ಸುಮ್ಮನೆ ಕೇಳಿದೆ ಕಣಮ್ಮ. ಪ್ರೇಮ, ನಾನೇನೇ ಮಾಡಿದ್ರು ನಿನ್ನೊಳ್ಳೇದಕ್ಕೆ ತಾನೆ. ಇದನ್ನ ಬೆಳಗ್ಗೆ ಮಾತಾಡ್ಬೋದಾಗಿತ್ತು, ಮನಸ್ಸು ಯಾಕೋ ತಡಿಲಿಲ್ಲ ಕಣಮ್ಮ, ಬಂದ್ಬಿಟ್ಟೆ. ಅಲಕ್ಕೋ ರಾಜನ್ ಜೊತೆ ಅಂತ ನನಗೆ ಗೊತ್ತಿರಲಿಲ್ಲ. ಎಂಗೇಜ್ಮೆಂಟ್ ಅವನ ಜೊತೆ ಆದ್ರೆ ಮದುವೆ ನನ್ನ ಜೊತೆ ಅಂದ್ರೆ ಓಡೋಗೋಣ? ಓಡೋಗೋದು, ಸಾಯೋದು, ಬಿಟ್ಕೊಡೋದು ಅದ್ಯಾವುದು ನನ್ನ ಸ್ಕೂಲ್ ಅಲ್ಲ. ಲವ್ ಮಾಡೋದು, ಲವ್ ಮಾಡಿದ ಹುಡುಗಿನ ಮದುವೆ ಆಗೋದೇ ಈ ರಾಜನ್ ಸ್ಕೂಲ್. ಸರಿ, ಅದ್ ಹೇಗೆ ಪ್ರೇಮ? ಬರೀ ಪ್ರೀತಿ ಮಾಡೋ ಹುಡುಗಿ ಮನ್ಸು ಗೆದ್ರೆ ಸಾಲದು, ಆ ಹುಡುಗಿ ಮನೆಯವ್ರ ಮನ್ಸು ಗೆಲ್ಬೇಕು. ಇಲ್ಲೇ ಇದ್ದು ಗೆದ್ದು ನಿನ್ನ ಮದುವೆ ಆಗ್ತೀನಿ, ಸರಿನಾ?
ಕ್ರಿಯೇಟ್ ಮಾಡಿದ್ರೆ ಆಯ್ತಪ್ಪ. ಹೇಗೆ? ಶ್ರೀರಾಮ್ ಹೇಳಿದೀನಿ, ನೋಡ್ತಾರೆ ಏನ್ ಮಾಡ್ತಾರೆ ಅಂತ. ನನಗ್ ಬೇಡ ಕಣ. ನೀವ್ ಬೇಡ ಅಂದ್ರೆ ನಾನು ಬಿಡ್ಬೇಕಲ್ಲ. ಅಯ್ಯೋ ನನಗ್ ಟೆನ್ಷನ್. ನೀವು ತಗೊಳ್ಳೋದಾದ್ರೆ ನಮಗ್ ಟೆನ್ಷನ್. ದಯವಿಟ್ಟು ತಗೊಳ್ಳಿ, ನಿಮ್ ಆರೋಗ್ಯ ಸುಧಾರಿಸುತ್ತೆ, ಬಿ ಪಿ ಕಂಟ್ರೋಲ್ ಬರುತ್ತೆ. ಅದ್ಯಾರು ನೋಡು. ಹಲೋ, ಯಾರು ಮಾತಾಡೋದು? ನಾನು ಡಾಕ್ಟರ್ ಶ್ರೀರಾಮ್ ಮಾತಾಡೋದು, ಬಿ ಆರ್ ಹಾಸ್ಪಿಟಲ್ ಇಂದ. ಯಾರು ಬೇಕ್ರಿ? ತಾತಪ್ಪ ಅಲ್ಲ, ಶ್ರೀಕಂಠ ಏನೋ ಇದಾರಾ? ಒಂದ್ ನಿಮಿಷ ಅಪ್ಪಾಜಿ, ನಿಮಗ್ ಫೋನು. ಹಲೋ, ಏ ಯಜಮಾನ್ರೆ, ಕಳ್ಳ ಜೈಲಿಂದ ತಪ್ಪಿಸ್ಕೊಂಡಂಗೆ ದಿಢೀರ್ ಅಂತ ನೀವು ಆಸ್ಪತ್ರೆ ತಪ್ಪಿಸ್ಕೊಂಡ್ಬಿಟ್ರೆ? ಆಸ್ಪತ್ರೆ ಅಂದ್ರೆ ನಮ್ ಮೊದ್ಲಿಂದಲೂ ಟೆನ್ಷನ್. ಟೆನ್ಷನ್ ನಮ್ ಟೆನ್ಷನ್ ಹೇಳ್ರಿ, ನಿಮ್ಗೀಗ ಎರಡನೇ ಆಪರೇಷನ್ ಮಾಡ್ಬೇಕಲ್ಲ. ಮತ್ತೆ ಆಪರೇಷನ್? ಮತ್ತೆ ಹಂಗೆ ಬಿಟ್ಬಿಟ್ರೆ ಒಂದ್ ದಿವಸ ಲಟಕ್ ಅಂತ ಲಕ್ವಾ ಹೊಡೆದ್ಬಿಡ್ತು ನಿಮ್ಗೆ. ನನ್ಗೆ ಆಪರೇಷನ್ ಅಂದ್ರೆ ಭಯ ರೀ. ಬೇರೆ ಏನಾರ ಔಷಧಿ ತಗೊಂಡ್ರೆ ಸರಿ ಹೋಗುತ್ತಾ? ಏನ ಔಷಧಿನ ದೇವರಾಣೆಗೂ ಸರಿ ಹೋಗಲ್ಲ, ಏನಾ ತಗೊಂಡ್ಬಿಟ್ಟಿದಿರ? ಅದು ಅಲ್ದೆ ನಿಮ್ ಕೇಸ್ ಸ್ಟಡಿ ಮಾಡಿ ಆಪರೇಷನ್ ಮಾಡಿದ್ನಲ್ಲ ಡಾಕ್ಟರ್ ರಾಜಾ, ಅವ್ನ್ ಯಾವ ದೇಶಕ್ಕೆ ಓಡಾಗಿದಾನ ನನಗಂತೂ ಗೊತ್ತಿಲ್ಲ. ಅವನು ನಾನ್ ಬಂದ್ ಕೆಲ್ಸ ಆಯ್ತು, ನಾ ಬರ್ತೀನಿ. ರಾಜಾ, ನಿಮ್ ಆಸ್ಪತ್ರೆಯಿಂದ ಡಾಕ್ಟರ್ ಫೋನ್ ಮಾಡಿದ್ದಾರೆ, ಏನೇನೋ ಮಾತಾಡ್ತಾ ಇದಾರೆ. ನನಗ್ ಟೆನ್ಷನ್. ಅದೇನು ಅಂತ ನೀನೇ ಮಾತಾಡೋ ರಾಜಾ. ಟೆನ್ಷನ್ ಆಗ್ಬೇಡಿ, ನಾನ್ ಮಾತಾಡ್ತೀನಿ. ಹಲೋ, ನಾನ್ ರಾಜಾ ಮಾತಾಡ್ತಾ ಇದ್ದೀನಿ. ರಾಜಾ, ರಾಣಿ ಅಂಡ್ ಫ್ಯಾಮಿಲಿ ಅಂಡರ್ ಅರೆಸ್ಟ್ ಓಕೆನಾ? ನೋಡಿ ಡಾಕ್ಟ್ರೆ, ನಾನು ಈಗಲೇ ಡೆಲ್ಲಿಗೆ ಹೋಗ್ಬೇಕು. ಶ್ರೀ ಸ್ವಾಮಿ ಡಾಕ್ಟ್ರೆ, ದಿಢೀರ್ ಅಂತ ಆಕ್ಟ್ರಾ? ಅಲ್ಲೇ ಅಯ್ಯಯ್ಯೋ, ನನಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ, ನನಗೆಲ್ಲ ಪೇಷಂಟ್ ತುಂಬಾ ಇಂಪಾರ್ಟೆಂಟು, ನಾನು ಹೋಗ್ಲೇಬೇಕು. ಗೊತ್ತು? ಹಾ ಗೊತ್ತು, ನಾನು ಹೋಗ್ಲೇಬೇಕು. ಓ, ಏನ್ ಆಕ್ಟರ್ ಆಗಿ ಭರ್ಜರಿ ಡಿಮಾಂಡಾ? ನೋಡಿ, ನೀವು ಸ್ವಲ್ಪ ಕೇಳ್ಕೊಳ್ಳಿ. ರಾಜಾ, ಏನಾದ್ರು ಮಾಡಿ ಸ್ವಲ್ಪ ದಿವಸ ಇಲ್ಲೇ ಇರಪ್ಪ. ಅಯ್ಯಯ್ಯೋ, ನಂಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಸಾರಿ ತಾತ, ನಾ ಬರ್ತೀನಿ. ಅಷ್ಟೇ ಅಷ್ಟೇ, ನನ್ನ ಮೊಮ್ಮಗಳ ಮದುವೆನ ಕಣ್ಣಾರ ನೋಡೋ ಭಾಗ್ಯ ನನಗಿಲ್ಲ. ಮದುವೆ ಮುಗಿಯೋವರೆಗೂ ಇಲ್ಲೇ ಇದ್ಬಿಡಪ್ಪ. ಅಲ್ಲ, ಅದು ತುಂಬಾ ರಾಜಾ, ಈ ಪರಿಸ್ಥಿತಿಯಲ್ಲಿ ನೀನು ಹೋಗೋದ್ ಬೇಡ. ನೀನ್ ಇಲ್ಲೇ ಇದ್ರೆ ನಮ್ ತಂದೆಗೂ ಒಳ್ಳೇದು. ದೊಡ್ಡವ್ರು ನೀವ್ ಹೇಳದ್ಮೇಲೆ ಆಯ್ತು, ಇರ್ತೀನಿ. ರಾಜಾ, ತಿಂಡಿ ಆಯ್ತೇನಪ್ಪ? ಹಾ ಆಯ್ತು. ಯಾರಿಗಿದು? ತಾತನಿಗೆ. ಕೊಡಿ, ನಾನು ಕೊಡ್ತೀನಿ. ನಾನು ಕೊಡ್ತೀನಿ ಬಿಡಪ್ಪ. ಅಯ್ಯೋ ಕೊಡಿ ಆಂಟಿ, ನಾನು ಕೊಡ್ತೀನಿ. ತಾತ, ಎಲ್ಲಿ ನಿಮ್ ಕೈ ತೋರಿಸಿ. ಯಾಕೆ, ಏನಾಯ್ತು? ಸ್ವಲ್ಪ ತೀರಿ. ಹಾ, ಎಲ್ಲ ಓಕೆ, ಟೆನ್ಷನ್ ಆಗ್ಬೇಡಿ. ಇರಿ, ಅವಸರ ಪಡಬೇಡಿ. ಸಕ್ಕರೆ ಎಲ್ಲ ಕುಡೀರಿ. ಬಹಳ ಕ್ಲವರು ಡಾಕ್ಟ್ರೆ ನೀವು. ಮನೆಯವರ ವಿರೋಧ, ಪ್ರೇಮಿಗಳು ಪರಾರಿ. ಒಳ್ಳೆ ಕೆಲಸ ಮಾಡಿದ್ರು. ಬಾಂಬ್ ಬ್ಲಾಸ್ಟ್ ನಲ್ಲಿ ಎಸ್ಐ ಭಾಷಾ ಜೊತೆ 10 ಜನರ ಸಾವು. ನನ್ ಕ್ಲೋಸ್ ಫ್ರೆಂಡ್ ಭಾಷಾ, ನಾನು 100 ಸಲ ಪಡ್ಕೊಂಡೆ ಪೊಲೀಸ್ ಕೆಲಸಕ್ಕೆ ಸೇರ್ಕೋಬೇಡ ಅಂತ. ಈಗ ಅವನ್ ಫ್ಯಾಮಿಲಿ ಗತಿ ಏನು? ದೇವ್ರೇ ಗತಿ. ದಿನಾ ಬೆಳಗ್ಗೆ ಎದ್ರೆ ಗ್ಯಾಂಗ್ ಬರು, ಸಾಯೋದ್ ಮಾತ್ರ ಪೊಲೀಸ್ ನವರು. ನಮ್ ಡ್ಯಾಡಿ ಕೂಡ ನನ್ನ ಪೊಲೀಸ್ ಕೆಲಸಕ್ಕೆ ಸೇರ್ಕೊಂಡ್ರು. ನಾನ್ ಆಗಲ್ಲ ಅಂದೆ. ನೋ, ಇಷ್ಟೆಲ್ಲ ಆಗ್ತಾ ಇದ್ರು ಪೊಲೀಸ್ ಆಫೀಸರ್ಗೆ ನನ್ ಮಗಳು ಕೊಡ್ಬೇಕು ಅಂತಾನಲ್ಲ ನಮ್ ಪರ್ಮು, ಯಾಕೆ? ಅಯ್ಯೋ, ಆ ನಿಮ್ ಪರ್ಮುಗೆ ಬುದ್ಧಿ ಇಲ್ಲ. ನೀವು ಟೆನ್ಷನ್ ಆಗ್ಬೇಡಿ, ಕೂತ್ಕೊಳ್ಳಿ. ತಾತ, ಏನ್ ಇಂತ ಕೆಲಸ ಮಾಡ್ಬಿಟ್ರಿ? ಏನು? ನಮ್ ಪ್ರೇಮನ ಪೊಲೀಸ್ ಇನ್ಸ್ಪೆಕ್ಟರ್ ಕೊಟ್ಟು ಅವ್ಳ ಲೈಫ್ನ ಹಾಳು ಮಾಡ್ತಿದ್ದೀರಲ್ಲ. ನಿಮ್ ಫ್ಯಾಮಿಲಿ ಎಲ್ಲಾ ವಿಷಯದಲ್ಲೂ ಕೇರ್ಫುಲ್ ಆಗಿರೋರು, ಈ ಒಂದು ವಿಷಯದಲ್ಲಿ ಯಾಕ್ ದಾರಿ ತಪ್ಪದ್ರಿ? ಈಗ ಏನ್ ಮಾಡೋದ್ ರಾಜು? ಈಗ ನಾನೇನ್ ಮಾಡಕ್ಕಾಗತ್ತೆ ತಾತ? ನನ್ ಕೈಲಿ ಏನೂ ಇಲ್ಲ. ನಿಮ್ಮನ್ನ ಪ್ರೇಮನ್ನ ಆ ದೇವ್ರೇ ಕಾಪಾಡಬೇಕು. ಡಿಎಸ್ಪಿ ಏನಂದ್ರೆ ಬಂದ್. ನಮಸ್ಕಾರ. ಅರೆ, ಇದೇನಿದು? ನನ್ ನೋಡಿದ ತಕ್ಷಣ ನೀವೆಲ್ಲರೂ ಸೈಲೆಂಟ್ ಆಗ್ಬಿಟ್ರೆ. ಅದೇ ಎಸ್ ಐ ಭಾಷಾ ಬಾಂಬ್ ಬ್ಲಾಸ್ಟ್ ಅಲ್ಲಿ. ನೀವು ಸ್ವಲ್ಪ ಸುಮ್ಮನೆ ಇರಿ. ಏನಿಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡಪ್ಪ, ನಾನ್ ಹಿರಿಯನಾಗಿ ನಿನ್ಗೊಂದು ಬುದ್ಧಿ ಮಾತು ಹೇಳ್ತಾ ಇದ್ದೀನಿ. ನೀನ್ ಮೊದಲು ಆ ಪೊಲೀಸ್ ಕೆಲ್ಸನ ಬಿಟ್ಬಿಡು. ಯಾಕ್ ತಾತ? ಯಾಕೆ ಅಂತ ಬೇರೆ ಕೇಳ್ತೀಯಲ್ಲಪ್ಪ. ಪೊಲೀಸ್ನವ್ರ ಜೀವಕ್ಕೆ ಏನೈತೆ ಹೇಳು ಗ್ಯಾರಂಟಿ. ನಾಳೆ ನೀನ್ ನಮ್ ಪ್ರೇಮನ್ ಮದುವೆ ಮಾಡ್ಕೊಂಡ್ ಮೇಲೆ ನಿನ್ ಜೀವಕ್ಕೆ ಏನಾರ ಅನಾಹುತ ಆಯ್ತು ಅಂದ್ರೆ ನಾಳೆ ನಮ್ ಪ್ರೇಮನ್ ಗತಿ ಏನು? ಪೊಲೀಸ್ ಎನ್ಕೌಂಟರ್ ನಲ್ಲಿ ಅವ್ರ ಕೈಯಲ್ಲಿ ನಾವ್ ಸಾಯೋದು, ನಮ್ ಕೈಯಲ್ಲಿ ಅವ್ರು ಸಾಯೋದು ಮಾಮೂಲೆ. ಆದ್ರೆ ಪೊಲೀಸ್ನವ್ರು ಸತ್ರೆ ಗವರ್ನಮೆಂಟ್ ಇಂದ
ಅವ್ರ ಫ್ಯಾಮಿಲಿಗೆ 10 ಲಕ್ಷ ರೂಪಾಯಿ ಎಕ್ಸ್ಗ್ರೇಷಿಯಾ ಸಿಗುತ್ತೆ. 10 ಲಕ್ಷಕ್ಕೆ ಬೆಂಕಿ ಹಚ್ಚಪ್ಪ, ಮನುಷ್ಯ ಬದುಕಿದ್ರೆ 10 ಕೋಟಿ ಸಂಪಾದನೆ ಮಾಡಬಹುದು. ಈ ಆರ್ಗ್ಯುಮೆಂಟ್ ಎಲ್ಲ ವೇಸ್ಟ್. ಅಳಿಯಂದ್ರು ಬಂದಿದ್ರೆ ಕಾಫಿ ತಗೊಂಬಮ್ಮ. ನೀವೇನೆ ಹೇಳಿ ತಾತ, ಒಬ್ಬ ಡಾಕ್ಟರ್ ಒಂದು ರೋಗಿ ಜೀವ ಉಳಿಸ್ತಾನೆ, ಒಬ್ಬ ಇಂಜಿನಿಯರ್ ಬಿಲ್ಡಿಂಗ್ ನಿಲ್ಲಿಸ್ತಾನೆ, ಒಂದು ಟೀಚರ್ ಸ್ಟೂಡೆಂಟ್ ಜೀವನ ರೂಪಿಸ್ತಾನೆ, ಆದ್ರೆ ಈ ಪೊಲೀಸ್ನವ್ರು ಇದಾರಲ್ಲ, ಅವ್ರು ಜೀವ ತೆಗಿಸ್ತಾರೆ ಇಲ್ಲ ಜೀವ ತೆಗಿತಾರೆ. ಟೀ ತಗೊಂಬರ. ಟೀನ ತಗೊಂಬಂದ್ ಟೇಬಲ್ ಮೇಲೆ ಇರ್ತೀಯ, ತಮಾಷೆ ಮಾಡ್ತೀಯೇನೋ? ಯಾರು ಇವಳು? ಸರ್, ಇವಳು ಪ್ರೀತಿಸಿದವನ ಜೊತೆ ಮನೆ ಬಿಟ್ಟು ಓಡ್ ಬಂದಿದ್ದಾಳೆ ಸರ್. ಆದ್ರೆ ಅವನು ಇವಳನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಅವಳ ಒಡವೆನೆಲ್ಲ ತಗೊಂಡು ಕೈ ಕೊಟ್ಟು ಪರಾರಿ ಆಗಿದ್ದಾನೆ ಸರ್. ಇವಳು ಪ್ರೇಮಿ ಸಿಗೋವರೆಗೂ ಕಸ್ಟಡಿ ಇಲ್ಲ, ನನ್ನ ಗೆಸ್ಟ್ ಹೌಸ್ ಅಲ್ಲೇ ಇರ್ಲಿ. ನಿನ್ ಕಣ್ಣು, ನಿನ್ ಮೂಗು, ನಿನ್ ತುಟಿ. ಸಾಕು ಸಾಕು. ಅರೆ ಹೇಳೋ ಅಷ್ಟರಲ್ಲಿ. ನಾನು ಬಂದಿದ್ದು ನಾಳೆ ನನ್ನ ಬರ್ಡೇ ಅಂತ ತಿಳಿಸೋಕೆ. ಓಹೋ ಹೌದಾ, ನಾಳೆ ನಿನಗೊಂದು ಕಿಸ್ ಕೊಡಕ್ಕೆ ಈಗೊಂದು ರಿಹರ್ಸಲ್. ಕಿಸ್ ಎಲ್ಲ ಆಮೇಲೆ, ನಾಳೆ ನನ್ನ ಮೊದಲನೇ ವಿಶ್ ನೀನೇ ಬಂದು ಮಾಡಬೇಕು. ಡೋಂಟ್ ಮಿಸ್. ಫಸ್ಟ್ ವಿಶ್ ಫಸ್ಟ್ ಕಿಸ್ ನಂದೆ. ರಾಜ, ನನಗ್ ಗೊತ್ತು ನೀನ್ ಇಲ್ಲೇ ಇದೀಯ ಅಂತ. ಹ್ಯಾಪಿ ಬರ್ತ್ಡೇ ಟು ಯು. ಫಸ್ಟ್ ವಿಶ್ ಆಯ್ತು, ಈಗ ಫಸ್ಟ್ ಕಿಸ್. ರಾಂಗ್ ಟೈಮ್, ರಾಂಗ್ ಎಂಟ್ರಿ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು ಪ್ರೇಮ. ನೀನೆಲ್ಲಿಂದ ಬಂದೆ? ನಿಮ್ ಹಿಂದೆ ಬರ್ತಾ ಇದೀನಲ್ಲ. ಮತ್ ನನ್ ಕಾಣಲೇ ಇಲ್ಲ. ನಿಮ್ಗೇನ್ ಕಣ್ಣಿಂದ ಆಯ್ತಾ ಕಾಣಕ್ಕೆ? ಅಲ್ಲ ರೀ, ನಿಮ್ಗೆಲ್ಲ ಬರ್ತ್ಡೇ ವಿಶ್ ಮಾಡಕ್ ಬರ್ತೇನ್ರಿ. 1942 ಇಂದ ಇವತ್ತವರೆಗೂ ಎಲ್ಲರೂ ಒಂದೇ ತರ ವಿಶ್ ಮಾಡ್ತಿದ್ದೀರಲ್ಲ. ನಾನು ಹೊಸ ತರ ವಿಶ್ ಮಾಡೋದನ್ನ ಹೇಳ್ಕೊಡ್ತೀನಿ, ಸ್ವಲ್ಪ ಕಲ್ತ್ಕೊಳ್ಳಿ. ಫಸ್ಟ್ ವಿಶ್ ಫಸ್ಟ್ ಕಿಸ್ ನಂದೆ. ಹಾ, ಶುರು ಹಚ್ಕೊಳ್ಳಿ. ಇದೆಲ್ಲ ನಮ್ ಸರಿ ಹೋಗಲ್ಲಪ್ಪ. ಸೌಭಾಗ್ಯವತಿ ಭವ. ಕೊಡ್ಕೊಡು, ನಾನೇ ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್
थैंक यू ತಗೋಬೇಕಾ? ತಗೊಂಡು ಏನ್ ಮಾಡಬೇಕು? ತಿನ್ಬೇಕು. ತಿನ್ಲೇಬೇಕಾ? ಸಾಕು ಬಿಡು, ಅದು ಜಾಮೂನು ಬಿಸಿಬೇಳೆ ಬಾತಲ್ಲ, ಆ ಮಕ್ಕಳಿಗಿನ ನಿನ್ನೆ ಜಾಸ್ತಿ ತಿಂತಿದ್ಯಲ್ಲ. ಅವ್ರಿಗಿಂತ ವಯಸ್ಸಿನಲ್ಲಿ ದೊಡ್ಡವನು, ಅದಕ್ಕೆ ತಿಂತಾ ಇದ್ದೀನಿ. ಹೌದಾ? ಹಾಗಾದ್ರೆ ನಾನು ತಿನ್ಬಹುದು. ಅಳಿಂದ್ರೆ ನಮಸ್ಕಾರ. ನಮಸ್ಕಾರ, ಬನ್ನಿ 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 ಬನ್ನಿ. ಪ್ರೇಮ ಅಲ್ಲಿದ್ದಾಳೆ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಸಾರಿ, ಕೈಗೆ ಗೋರಂಟಿ ಹಚ್ಚಿಕೊಂಡಿದ್ದೀನಿ. ನಾನು ಕೇಳ್ಕೊಡಿ, ನನಗೆ ಕೊಟ್ರೆ ಪ್ರೇಮ ಕೊಟ್ಟಂಗೆ. ಹಲೋ ಹಲೋ, ರೋಕ್ ರೋಕ್ ರೋಕ್. ನಾ ಪರಮೇಶಿ, ನಾನು ನಿಮ್ ಮಲ್ಲತ್ತೆ ಬಂದಿದ್ದೀನಿ ಕಣು. ಯಾರದು? ನಮ್ಮಜ್ಜಿ ಮುಂಬೈಯಿಂದ ಬಂದಿದ್ದಾರೆ. ಓ, ನಿಮ್ಮಜ್ಜಿ. ಎಕ್ಸ್ಕ್ಯೂಸ್ ಮೀ, ಥ್ಯಾಂಕ್ ಯು. ಮಲ್ಲತ್ತೆ ಯಾಕೋ ಇಲ್ಲಿ ಬಂದ್ಲು, ಲೌಡ್ ಸ್ಪೀಕರ್ ಬಂದಾಯ್ತು. ಇನ್ನು ಅವ್ಳು ಬಾಯ್ ಬಿಟ್ರೆ ನಾವ್ ಯಾರು ನಮ್ದೇ ಆಗಿರಕ್ ಆಗಲ್ಲಪ್ಪ. ಒಂದೂವರೆಷನ್ಗ ಇಲ್ಲಿ ಬರ ಕರ್ಕೊಂಡು ಬಂದಿದ್ದೀನಿ, ಬರೀ ಒಂದೂವರೆನಾ? ನಾನು ಕೊಡೋದಷ್ಟೇ. ಅಮರೆ 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 ಅಮರೆ, ಹಾಗೆಲ್ಲ ಮಾಡ್ಬೇಡಿ ಅಮರೆ, ನನಗೇನು ಸಿಗಕ್ಕಿಲ್ಲ. ನೋಡಯ್ಯ, ಈ ಮನೆಯ ದೊಡ್ಡ ಮಗ ಇದನಲ್ಲ ನಮ್ ಪರಮೇಶಿ, ಅವನ ಮದುವೆ ಬಂದಾಗ ಕೊಟ್ಟಿದ್ದು ಒಂದೂವರೆ, ಎರಡನೇವನ ಮದುವೆ ಬಂದಾಗ ಕೊಟ್ಟಿದ್ದು ಒಂದೂವರೆ, ಮೂರನೇವನ ಮದುವೆ ಬಂದಾಗ ಕೊಟ್ಟಿದ್ದು ಒಂದೂವರೆ, ಈಗ ಕೊಡೋದು ಒಂದೂವರೆ ಅಷ್ಟೇ. ತಗೊಂಡ್ ಹೋಗು. ಕೊಡಲ್ಲ, ಹತ್ತು ರೂಪಾಯಿ ಕೊಡಲ್ಲಯ್ಯ. ಕೊಡಲ್ಲ ಅಂದ್ರೆ ಕೊಡಲ್ಲ, ನೀನ್ ಸತ್ರ ಕೊಡಲ್ಲ. ನಾನ್ ಸತ್ರ ನಿಮ್ ಹೋಟೆಲ್ ಉಡ್ತೀನಿ, ಹತ್ತು ರೂಪಾಯಿ ಕೊಡಿ ಅಮ್ಮವ್ರೆ. ಏನಯ್ಯ, ಬಾಂಬೆಯಿಂದ ಬಂದ ಅಕ್ಷರಕ್ಕೆ ಹೀಗ್ ಮೋಸ ಮಾಡೋದೆ? ನಾನೊಂದ್ ಏನ್ ತಿಳ್ಕೊಂಡಿದ್ಯೆ, ಈ ಮಲ್ಲತ್ತೆ, ಈ ಮಲ್ಲತ್ತೆ ಏನ್ ತಿಳ್ಕೊಂಡಿದ್ಯೆ? ಹಲೋ ಅಜ್ಜಿ, ವೆಲ್ಕಮ್. ಅಜ್ಜಿ ಅಲ್ಲ, ಆಂಟಿ. ಆಂಟಿ, ಹತ್ತು ರೂಪಾಯಿ ಕೊಡಿ, ಹತ್ತು ರೂಪಾಯಿ. ಆಂಟಿ ಕೊಡಲ್ಲ ಅಂತ ಗಂಡೆ. ಒಂಥರ ಮದ್ವೆ ಗಂಡೆ ಹಾಗಂತಾರೆ. ಸೂಪರ್ ಗಂಡು. ಗಂಡು ಅಂದ್ರೆ ಹೀಗಿರ್ಬೇಕು. ಅಯ್ಯೋ, ನಾನು ಸ್ವಲ್ಪ ಲೇಟ್ ಆಗಿ ಹೊಟ್ಟು ಬರ್ದಾಗಿತ್ತೆ ಅಂದ ಹಾಗೆ. ತಾವ್ ಏನ್ ಮಾಡ್ಕೊಂಡಿದ್ರಿ? ಡಾಕ್ಟರ್. ಡಾಕ್ಟರ್? ಗುಡ್ 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 ಗುಡ್. ನಮ್ ಪರಮೇಶ್ವರ್ ಹೊಡೆದ ಚಾನ್ಸ್, ಅದಕ್ಕೆ ಇಷ್ಟ ಬೇಗ ಮದ್ವೆ ಇಟ್ಕೊಂಡ್ಬಿಟ್ಟಿದ. ಅಯ್ಯೋ ಮಲ್ಲತೆ, ಅದು ಸ್ವಲ್ಪ ಹೊತ್ತು ಶಟ್ಟಿಯವ್ರ ಮೌತು. ಅಂದ ಹಾಗೆ ತಮ್ಮ ಹೆಸರು ರಾಜ. ರಾಜ? ಅಚ್ಚಾ, ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ರಾಜಾ ವೆಕ್ಸ್ ಪ್ರೇಮ, ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಅಯ್ಯೋ, ಇವನೆಲ್ಲ ಮದುವೆ ಗಂಡು. ಅಲ್ಲಿದ್ದಾನೆ ನೋಡು ಅವನು. ಅವ್ರು ನಿನ್ ಕೇಳಿದ್ರ? ಇಲ್ಲ. ಮತ್ ಯಾಕೆ ಹೇಳ್ದೆ? ಸ್ವಲ್ಪ ಹೊತ್ತು ಶಟ್ಟಿ ಅವ್ರ ಮೌತ್. ತಮ್ಮ ಹೆಸರು ರಾಜ. ತಮ್ಮ ಕೆಲಸ? ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಪೊಲೀಸ್? ಇತ್ತೀಚೆಗೆ ಸ್ಟೇಷನ್ಗಳಲ್ಲಿ ರೌಡಿಗಳಿಗಿಂತಲೂ ಪೊಲೀಸ್ ಫೋಟೋಗಳು ಹೆಚ್ಚಾಗಿವೆ ಅಂತೆ. ಮಲ್ಲತ್ತೆ, ನಿನ್ಗೆ ಬುದ್ಧಿ ಗಿದ್ದ ಇದೆಯಾ? ಅಳಿಯನಾಗ ಬರೋನ ಹತ್ರ ಮಾತಾಡ, ಮಾತಾಯ್ದು. ನಿನ್ನೆ ಬಾ ಅಂತ ಹೇಳಿದ ಇಲ್ಲಿಗೆ. ಏನು ಏನೇನೇನೇನು, ನನ್ನನ್ನ ಇಲ್ಲಿ ಯಾರು ಬರೋಕ್ ಹೇಳುದು ಅಂತ ಕೇಳಿದ್ಯಾ? ಅಯ್ಯೋ 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 ಅಯ್ಯೋ, ಬೂದ್ ಗುಂಬಳಕಾಯಿ ಮೂಳೆ. ನಿನ್ನ ತಾಯಿ ಸತ್ತಾಗ ನಿನ್ ಎತ್ತಿ ಆಡಿಸೋಳು ನಾನು, ಪರಮೇಶ್ಗೆ ಮದುವೆ ಮಾಡ್ದಳು ನಾನು, ನಿನಗ್ ಮದುವೆ ಮಾಡ್ದಳು ನಾನು, ಅವನಿಗೆ ಮದುವೆ ಮಾಡ್ದಳು ನಾನು. ಈಗ ನೀನು ನನ್ನನ್ನ ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಿದ್ಯೇನು ಪರಮೇಶಿ? ಇನ್ ಇವನು ಈ ಮಾತು ಕೇಳಿದಾನೆ ಅಂದ ಮೇಲೆ ಇನ್ನೊಂದು ಕ್ಷಣನು ನಾನು ನಿಮ್ಮನೆ ಇರೋಲ್ಲ. ಅದೇ ಒಂದೂವರೆ ರೂಪಾಯಿನಲ್ಲಿ, ಅದೇ ಜಟಕದಲ್ಲಿ, ಅದೇ ಸ್ಟೇಷನ್ ಅಲ್ಲಿ, ಅದೇ ರೈಲ್ ಹತ್ತಿ ಹೊರಟೋಗ್ತೀನಿ. ನಿಮಗೇನಾರ ಬುದ್ಧಿ ಗಿದ್ದಿದ್ಯನ್ರು? ಅಲ್ಲ, ನಮ್ ಮಲ್ಲತ್ತೆ ಇಲ್ದೆ ಈ ಮನೇಲಿ ಯಾವ್ದಾದ್ರೂ ಶುಭ ಕಾರ್ಯ ನಡೆದಿದ್ಯನ್ರು? ಅವಳ ಕೈಗುಣ ತುಂಬಾ ಒಳ್ಳೇದು ಕಣ್ರು. ಅತ್ತೆ, ನೀನೇನು ಬೇಜಾರು ಮಾಡ್ಕೋಬೇಡ. ಕೇಳಿದೇನೋ ಕುಚ್ಮುಂಡದೆ ಪ್ರೇಮ, ನನ್ನ ಬಂಗಾರ ಮದುವೆ ಅಂತಿದ್ದ ಹಾಗೆ ಮುಖದಲ್ಲಿ ಏನು ಕಳೆ ಬಂದ್ಬಿಟ್ಟಿದ್ಯಲ್ಲ, ಇದೇನೇ ಇದು? ಕೈ ಬೋಳ್ಬಳಾಗಿದೆಯಲ್ಲೇ, ಗೋರಂಟಿನ ಹಾಕೊಂಡಿಲ್ಲ.
ಅಯ್ಯೋ 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 ನನ್ನ ತಲೆ ಸಿಡಿದು ಹೋಗ್ತಾ ಇದೆ. ಇದೇನಿದು ಈ ಮನೇಲಿ ಬೆಳಗಾಗಿದ್ದು ಮಲ್ಲತ್ತೆ, ನಿಮ್ಗೆ ಕಾಫಿ ಬೇಕೆ ತಿಂಡಿ ಬೇಕೆ ಅಂತ ಕೇಳೋರು ಒಬ್ಬರಾದ್ರು ಬೇಡ್ವೆ? ಅಯ್ಯೋ ಇದೇನಿದು ಈ ಮನೆ ಎಷ್ಟು ನಿಶ್ಶಬ್ದವಾಗಿದೆಯಲ್ಲ. ಭಾಗ್ಯ ಅಮ್ಮ ಚಿತ್ರ ಏನ್ರಿ 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 ಇದು ಮದುವೆ ಮನೆ ಏನ್ರಿ? ಹೇಗೆ ಗಲ 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 ಅಂತಿರ್ಬೇಕು. ಇದೇನಿದು ಹ ರುಬ್ಬರ್ ರುಬ್ಬಿರ್ಬೇಕು, ಕುಟ್ಟೋರ್ ಕುಟ್ಟಿರ್ಬೇಕು, ಹುರಿಯೋರ್ ಹುರಿತಿರ್ಬೇಕು, ಕರಿಯೋರ್ ಕರಿತಿರ್ಬೇಕು. ಇಲ್ಲೇನು ಏನು ಏನು ಏನೂ ಇಲ್ಲ ಏನೂ ಇಲ್ಲ. ಯಾಕೆ 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 ಹ ಅಯ್ಯೋ 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 ಮದುವೆ ಹೆಣ್ಣಿನ ಮುಖ ಅಂದ್ರೆ ಹೇಗಿರ್ಬೇಕು? ಕಳ 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 ಕಳೆ ಆಗಿರ್ಬೇಕು. ಇದೇನಿದು ನೀನು ಹೀಗಿದ್ರೆ ಈ ಮನೆಯು ಹಾಗೇ ಇದ್ದು ಬಿಡುತ್ತೆ. ಬೇಕಾದಷ್ಟು ಕೆಲಸ ಇದೆ. ಏನ್ ಮಾಡ್ತಾ ಇದ್ರಿ? ಮದುವೆ ಕೆಲ್ಸ ಅಲ್ವಾ, ಕೆಲಸ ನಮ್ಮದು ಆಗೋದಿಲ್ಲ. ನಾವ್ ಕೈ ಹಾಕಿದ್ರೆ ಕೆಲಸ ಚುರುಕಾಗಿ ನಡೆಯೋದು. ಅಜ್ಜಿ ಅಜ್ಜಿ ಅಲ್ಲ ಆಂಟಿ. ಸರಿ ಸರಿ ಅದನ್ನ ಇಟ್ಕೊಳ್ಳಿ, ಈಗ ತೋರಣ ಕಟ್ತೀನಿ, ಆಮೇಲೆ ತಾಳಿ ಕಟ್ತೀನಿ. ನೋಡ್ರ 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 ಜವಾಬ್ದಾರಿ ಅಂದ್ರೆ ಅದು. ನೀವು ಇದ್ದೀರಿ ಒಳ್ಳೆ ಕೋಣ ಇದ್ದ ಹಾಗೆ. ಮದುವೆ ಆಗತಿರೋದು ನಿಮ್ಮ ಅಣ್ಣನ ಮಗಳಿಗೆ. ನಿಮ್ ಮುಖಗಳು ನೋಡ್ಕೊಳ್ಳಿ, ಅರಳೆಣ್ಣೆ ಅರಳೆಣ್ಣೆ ಕುಡ್ದ ಹಾಗಿದೆ. ಆ ಹುಡುಗನ್ ನೋಡ್ರು ಎಲ್ಲಿಂದ ಬಂದವನು, ಏನು ಎಷ್ಟು ಕಷ್ಟ ಪಡ್ತಾ ಇದ್ದಾನೆ. ಮಲ್ಲತ್ತೆ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಓ ಇವನೊಬ್ಬ ಬಂದ್ಬಿಡ್ತಾನೆ ತಲೆ ದಿನಕ್ಕೆ. ಯೋ ಡಾಕ್ಟ್ರೆ ನಿನಗೆ ಬೇರೆ ಕೆಲಸ ಇಲ್ವಾ? ನೋಡು ನಮ್ಮ ತಂದೆ ಆರೋಗ್ಯ ತುಂಬಾ ಚೆನ್ನಾಗಿದೆ, ಈಗ ನಿನ್ನ ಅವಶ್ಯಕತೆ ಇಲ್ಲ. ನೀನ್ ಬೆಂಗಳೂರಿಗೆ ಹೋಗು, ಅಲ್ಲಿ ಪೇಷಂಟ್ಗಳು ನಿನಗೋಸ್ಕರ ಕಾಯ್ತಾ ಇರ್ತಾರೆ. ಸರ್ ಏನ್ ಮಾತಾಡ್ತಾ ಇದ್ದೀರಾ ಸರ್ ನೀವು? ನಾನು ಸರ್ ಹೋಗ್ಲಿ, ಅದ್ರಲ್ಲಿ ನಾನು ಬಂದ್ ಕೆಲಸ ಬೇರೆ ಆಗಿಲ್ಲ. ಏನ್ ನಮ್ಮ ಮನೇನ ಧರ್ಮಛತ್ರ ಅಂತ ಅನ್ಕೊಂಡಿದ್ಯಾ? ಸರ್ ಇನ್ನೊಂದ್ಸಲ ಈ ಮನೇನ ತಮಾಷೆಗೂ ಧರ್ಮಛತ್ರ ಅನ್ಬೇಡಿ, ಇದು ದೇವಾಲಯ ಸರ್. ಇದರಲ್ಲಿ ನೀವು ಇದರಲ್ಲಿ ನೀವಿಬ್ರು ರಾಮ ಸೀತೆ ಇದ್ದಾಗೆ, ಇಲ್ ನೋಡಿ ಸರ್ ಆಹಾ ಶಿವ ಪಾರ್ವತಿ ಇದ್ದಾಗೆ, ಅಲ್ ನೋಡಿ ಸರ್.
ನನಗಾಕೋ ತುಂಬಾ ಭಯ ಆಗ್ತಾ ಇದೆ. ಏನು ಹಂಗಂದ್ರೆ ಏನು? ನೋಡು ನನ್ನ ಹೃದಯ ಹೇಗೆ ಹೊಡ್ಕೊಳ್ತಾ ಇದೆ. ರಾಜ ರಾಜ ಅಂತ ಹೊಡ್ಕೋತಾ ಇದೆ. ನಿನ್ನ ಬಿಟ್ಟು ಬೇರೆ ಯಾರು ತಾಳಿ ಕಟ್ಟಿದ್ರು? ಈ ಪ್ರೇಮ ಸಾಯ್ತಾಳೆ. ಪ್ರೇಮ ಪ್ರೇಮ ಯಾವತ್ತು ಸಾಯಲ್ಲ ಕಣೆ. ನಾನಿರೋವರೆಗೂ ಪ್ರೇಮ ಸಾಯಕ್ ಬಿಡೋದಿಲ್ಲ. ಜವಳಿ ಖರೀದಿ ಮಾಡಕ್ ಹೋಗ್ತಾ ಇದಾರೆ ಗೊತ್ತಾ? ಗೊತ್ತು. ಮದ್ವೆಗೆ ನಾಲ್ಕೇನಾ ದಿನ ಇದೆ ಅದು ಗೊತ್ತಾ? ಗೊತ್ತು. ಅದಕ್ಕೇನೀಗ ಮದ್ವೆ ಇಷ್ಟ ಹತ್ರ ಬರ್ತಾ ಇದ್ರು? ನಿನಗೆ ಟೆನ್ಷನ್ ಆಗ್ತಿಲ್ವಾ? ಟೆನ್ಷನ್ ಯಾಕೆ? ಮದುವೆ ನನಗೂ ನಿನಗೂ ತಾನೆ. ನೀನ್ ಅನ್ಕೊಂಡ್ರೆ ಸಾಕ? ಅದೇಂಗಾಗತ್ತೆ, ನೀನು ಅನ್ಕೋಬೇಕು. ನೀನು ನಾನು ಅನ್ಕೊಂಡ್ರೆ ಸಾಕ? ಎಲ್ರೂ ಅನ್ಕೋಬೇಕು. ಅದಕ್ಕೆ ನಾನು ಇಲ್ಲಿರೋದು. ಅದಲ್ಲ ಪ್ರೇಮ. ಓಹೋ, ಈಗ ಪೇಪರ್ ಮಾತಾಡ್ತಾ? ಅಯ್ಯಯ್ಯೋ, ಫಸ್ಟ್ ನೈಟ್ ಅಲ್ಲಿ ಸಿಟ್ಟು ಬಂದ್ರೆ ಮತ್ ನನ್ ಗತಿ? ಓಹೋ, ಇದು ಒಂಥರ ಚೆನ್ನಾಗಿದೆ. ಪ್ರೇಮ ಏನಾಯ್ತಮ್ಮ? ಏನೂ ಇಲ್ಲಪ್ಪ. ಪ್ರೇಮ ನಾಳೆ ಮಲ್ಲಜ್ಜಿ ಜೊತೆ ಬೆಂಗಳೂರು ಹೊರಡಮ್ಮ. ಏನಾಯ್ತಮ್ಮ? ನಾನು ಹೋಗಲ್ಲ. ಏನಂದೆ? ಹೋಗ್ತೀನಪ್ಪ. ಯಾಕೆ ಅಂದ್ರೆ ನೀನ್ ಮಲ್ಲಜ್ಜಿ ಜೊತೆ ಹೋದ್ರೆ ನಿನಗೆ ಇಷ್ಟವಾದ ಸೀರೆ ತರಬಹುದಲ್ಲ ಅಂತ ಹೇಳಿದೆ. ಸರಿ ಅಂತ ಹೇಳಿ ಫೋನ್. ಅಯ್ಯೋ ಅಪ್ಪ, ಹೋಗ್ತೀನಪ್ಪ. ಓ, ನೀನ್ ಯಾಕೆ ತಡವರಿಸಿದ್ದು ಅಂತ ಈಗ ಗೊತ್ತಾಯ್ತು. ರಾಜ ಓಕೆ ನಿಂಗೆ? ಅಷ್ಟು ಸಾಕಮ್ಮ ನಂಗೆ, ಈಗ ಸಮಾಧಾನ ಆಯ್ತು. ಅಯ್ಯೋ, ಇದೇನಿದು? ನಾವಿನ್ನು ಈಗಷ್ಟೇ ಬಂದು ಕೂರ್ತಾ ಇದ್ದೇವೆ. ಎಲ್ಲ ಐಟಮ್ಗಳು ಆಗ್ಲೇ ಟೇಬಲ್ ಮೇಲೆ ಬಂದ್ಬಿಟ್ಟಿದ್ಯಲ್ಲ. ಯಾರು ಆರ್ಡರ್ ಮಾಡಿದ್ದು? ಚಂದ್ರು, ನೀನೇನಾದ್ರು ಆರ್ಡರ್ ಮಾಡಿದ್ಯೆ? ನಾನೇಕ್ ಆರ್ಡರ್ ಮಾಡ್ಲಿ? ಏನೇ ಭಾಗ್ಯ, ನೀನೇನಾದ್ರು ಫೋನ್ ಮಾಡಿ ಆರ್ಡರ್ ಮಾಡಿದೀನೆ? ನಾನಕ್ರಿ ಆರ್ಡರ್ ಮಾಡ್ಲಿ? ಹಾಗಾದ್ರೆ ಯಾರು ಆರ್ಡರ್ ಮಾಡಿದ್ದು? ನಾನೇ. ರಾಜಾ, ನಾನೇ ಆರ್ಡರ್ ಮಾಡಿದ್ದು. ಅಜ್ಜಿಗೆ ಆಂಟಿಗೆ ಮಂಚೂರಿ, ಚಿಕ್ಕ ಮಾವನಿಗೆ ಪರೋಟಾ ಫ್ರೈಡ್ ರೈಸ್, ಚಿಕ್ಕತ್ತೆಗೆ ಸಾಲೆಡ್, ಟಿಂಕು ರಿಂಕು ಪಿಂಕುಗೆ ಕೂಲ್ ಡ್ರಿಂಕ್ಸ್, ಮತ್ತ್ ನನ್ ಪ್ರೇಮಗೆ. ನಿನ್ನ ಪ್ರೇಮನ? ನಮ್ ಪ್ರೇಮ ರೀ. ಅಚ್ಛಾ ರಾಜಾ, ನೀನೇನಿಲ್ಲಿ? ನಮ್ ಡ್ಯಾಡಿ ಅರ್ಜೆಂಟ್ ಫೋನ್ ಮಾಡಿ ಬಾ ಅಂದ್ರು, ಅದಕ್ಕೆ ಬಂದೆ. ಹೌದೇ, ನಾವು ಬೆಂಗಳೂರು ಹೊರಟಿದ್ವಿ, ನಮ್ ಪ್ರೇಮನ್ ಮದುವೆಗೆ ಜವಳಿ ಖರೀದಿ ಮಾಡಕ್ ಹೊರಟಿದ್ವಿ. ಅಲ್ಲೊಂದ್ ದೊಡ್ಡ ಶೋರೂಮ್ ಇದೆ ಅಂತ. ಶೋರೂಮ್ ಅಲ್ಲ, ಸ್ಟೋರೂಮ್. ರೀ, ಅವರು ಅದನ್ನ ಹೇಳ್ತಿರೋದು, ನೀವು ಸುಮ್ನೆ ರೀ. ಅಜ್ಜಿ ಸರಿ ಆಂಟಿ, ಆ ಶೋರೂಮ್ ನನ್ನ ಫ್ರೆಂಡ್ ಇದೆ, ಅಲ್ಲಿ ನನಗೋಸ್ಕರ 30% ಡಿಸ್ಕೌಂಟ್. ಒಂದು ಸೀರೆ ತಗೊಂಡ್ರೆ ಸೌಟು, ಒಂದು ಬ್ಲೌಸ್ ತಗೊಂಡ್ರೆ ಸ್ಪೂನ್ ಫ್ರೀ ಕೊಡ್ತಾರೆ. ಅಚ್ಛಾ, 30% ಡಿಸ್ಕೌಂಟ್ ಕೊಡುದು ಅಲ್ದೆ ಒಂದು ಸೌಟು ಸ್ಪೂನು ಕೊಡ್ತಾರೆ? ಅದೇನ್ ಮಹಾ, ಯಾರು ಇಲ್ಲೇ ಖರೀದಿ ಮಾಡಿದ್ರು ಅದನ್ನ ಕೊಟ್ಟೆ ಕೊಡ್ತಾರೆ. ನಿನ್ ಮುಖ ನೋಡಿದ್ರೆ ಕೊಡೋರು ಕೊಡೋದಿಲ್ಲ. ರಾಜಾ, ನಮ್ ಜೊತೆ ನೀನು ಬಂದ್ಬಿಡಪ್ಪ. ಇಲ್ಲ, ನಾನು ಬಸ್ಸಲ್ಲೇ ಬರ್ತೀನಿ. ಇಲ್ಲ ಇಲ್ಲ, ನೀನ್ ನಮ್ ಜೊತೆ ಬರ್ಬೇಕು. ಬಸ್ಸಲ್ಲಿ ಬರ್ತಾನಂತ ಬಿಡು, ನೀನ್ ಬಾ 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 ಅಂತ ಬಲವಂತ ಮಾಡ್ತೀಯ. ರಾಜಾ, ನಿನ್ ಬಸ್ಸಲ್ಲೇ ಪಾಪ, ಗಾಲಿಲ್ ಜಾಗ ಇಲ್ಲ. ಜಾಗ ಇಲ್ದೆ ಇದ್ರೆ ಏನಾಯ್ತು? ನಾನ್ ತೊಡೆ ಮೇಲೆ ಕುತ್ಕೊಳ್ತಾನೆ? ನನ್ನ ಮಗ ಇದ್ ಹಾಗಲ್ವೇ. ಮಕ್ಳ ಬನ್ನಿ ಬನ್ನಿ ಬೇಗ, ನೀವೆಲ್ಲ ಹೋಗಿ ಹಿಂದೆ ಕುತ್ಕೊಳ್ಳಿ, ಹಿಂದೆ. ಅರೆ, ಈ ಬ್ಯಾಗ್ ಯಾರ್ದು? ನಂದು ರೀ. ಇಲ್ಲಿಗೆ ಯಾಕೆ ಬಂತು? ನಿಮ್ ಜೊತೆ ಬರ್ಬೇಕು ಅಂತ ಬಂತು. ಅತ್ತಿ ಅತ್ತಿ, ಟೈಮ್ ಆಯ್ತು, ದಾರಿ ತೋರಿಸ್ತೀನಿ ನಾನು. ಬ್ಯಾಗ್ ನಂದು, ಭದ್ರವಾಗಿ ಇಟ್ಕೊಳ್ಳಿ.
ಚಾಕ್ಲೇಟ್ ಬೇಡ. ಚಾಕ್ಲೇಟ್ ಕೊಡು. ಅದೇನದು? ಬೇಡ. ಅಯ್ಯೋ ಜನ ರೀ, ಒಂದ್ಸರಿ ಬೇಕು ಅಂತೀರ, ಒಂದ್ಸರಿ ಬೇಡ ಅಂತೀರಾ? ಕಲರ್ ಬಹಳ ಅದ್ಭುತವಾಗಿದೆ ಅಲ್ವೇ ಪ್ರೇಮ? ನೋಡಮ್ಮ ಇದ್ ಹೇಗಿದೆ ನೋಡು. ಚೆನ್ನಾಗಿದೆ. ಇದನ್ ಪ್ಯಾಕ್ ಮಾಡಿ. ಈ ಸೀರೆ ನಿನ್ ತುಂಬಾ ಚೆನ್ನಾಗಿದೆ. ಅಜ್ಜಿ ನನಗೆ ಈ ಸೀರೆನೂ ಬೇಕು. ಇದೆ? ಅಯ್ಯೋ ಇದೇನಮ್ಮ ತುಂಬಾ ಸಾಧಾರಣವಾಗಿದೆ. ನನಗೆ ಈ ಸೀರೆ ಬೇಕೇ ಬೇಕು. ಸರಿ ತಗೋ. ಹಲೋ ಮಿಸ್ಟರ್ ಕೋದನ್ ಪಾಣಿ, ಒಂದ್ 30% ಡಿಸ್ಕೌಂಟ್ ಕೊಡಿ. ಕೊಡೋಕಾಗಲ್ಲ ರೀ, ಇಷ್ಟೆಲ್ಲ ತಗೊಂಡಿದೀವಿ, ಒಂದ್ 30% ಡಿಸ್ಕೌಂಟ್ ಕೊಡಲ್ವಾ? ಇಡೀ ಕೆಂಪು ಫೋಟೋ ತಗೊಂಡ್ರು ಕೊಡೋಕಾಗಲ್ಲ. ಸರಿ, ಈ ಡೈಮಂಡ್ ರಿಂಗ್ ತಗೊಂಡು ಆ 30% ಡಿಸ್ಕೌಂಟ್ ಅಡ್ಜಸ್ಟ್ ಮಾಡ್ಕೊಡಿ. ಅಯ್ಯೋ ಸಾರಿ ರಾಜಾ, ನನ್ನೇ ಬಿಟ್ಟು ಹೋಗ್ತಿದ್ದೀರಲ್ಲ. ಅಯ್ಯೋ ಸೀರೆ ತಗೊಳ್ಳೋ ಅವಸರದಲ್ಲೇ ನಿನ್ನ ಮರ್ತೋದ್ವಿ ನಾವು. ಏನ್ ಅನ್ಕೊಂಡಿದ್ಯಾ ನೀನು? ಅಯ್ಯೋ ಪಾಪ ಅನ್ಕೊಂಡಿದ್ದೀನಿ, ತಗೊಳ್ಳಿ ಇದೀನಿ. ಹಾ ನಡೀನೆ, ಚೆನ್ನಾಗಿ ಕಾಣಿಸ್ತೀರ. ಯಾಕೆ ಹೇಳ್ತಾ ಇದೀಯಾ? ಏನೈತೆ ಈಗ? ಅಲ್ಲಿದ್ದವರು, ರೋಡಲ್ಲಿ ಹೋಗೋರು ಬರೋರು ಎಲ್ಲ ನೋಡಿ ನಾಗೋ ಹಾಗಾಗೋಯ್ತಿಲ್ಲ, ಅದ ಕಳ್ತಾ ಇದ್ದೀನಿ. ಹೋದಲ್ಲೆಲ್ಲ ಏನಾದ್ರು ಎಡವಟ್ ಮಾಡ್ಕೊತಾನೆ ಇರ್ತೀರಿ. ನಿಮ್ಮ ತರ ನಾನು ಒಬ್ಳೆ ನೋಡಿದ್ದೆ ಅನ್ಕೊಂಡಿದ್ದೆ, ಈಗ ಊರಲ್ಲೆಲ್ಲ ನೋಡಿ ನಾಗೋ ಹಾಗಾಗೋಯ್ತಲ್ಲ. ಅಲ್ಲ ರೀ, ಬಟ್ಟೆ ಕಳ್ಚಿಡ್ಬೇಕಾದ್ರೆ ಯಾರ ಬೇಡ ನಿಮ್ಗೆ? ಅಲ್ಲಿ ನಮ್ಮ ಕೂಗಿದೆ ಬರ್ತಾ ಇಲ್ಲಿಲ್ವಾ? ಈಗ ಬರೀ ಮೈನಲ್ಲಿ ಬರೋದು
ಪರಿ ಮೇಲೆ ಎಲ್ಲೇ ಬಂದೆ? ನಿಕ್ಕರ್ ಹಾಕೊಂಡಿರಲಿಲ್ವಾ? ಯಾಕೆ ಅದನ್ನು ಕಳ್ಸಿಡ್ಬೇಕಾಗಿತ್ತು? ಹೌದು, ಅದನ್ನ ಕಳ್ಸಿಟ್ಟಿದ್ರೆ ನೋಡೋರು ಯಾರು? ಏ ಅಪ್ಪ, ಅಲ್ಲೆಲ್ಲಾದ್ರೂ ಒಂದು ಹೋಟ್ಲ ತಂದಿರ್ಸಪ್ಪ. ಅಯ್ಯೋ, ಈಗ ತಾನೆ ಹೊಟ್ಟೆ ತುಂಬಾ ತಿಂದಿದ್ರಲ್ಲ, ಮತ್ತೆ ಹೋಟ್ಲ ಯಾಕೆ? ರಾಜಾ, ನೀವು ಗಂಡಸರು, ನಮ್ ಹೆಂಗಸರ್ ಕಷ್ಟ ನಿಮ್ಗೆ ಏನ್ ಅರ್ಥ ಆಗತ್ತೆ? ಓ ಅದಕ್ಕ, ಅದಕ್ಕೆ ನಮ್ಮ ಮನೆ ಪಕ್ಕದಲ್ಲಿದೆ, ಅಲ್ಲಿಗೆ ಹೋಗೋಣ. ಬೇಡ ಬೇಡ, ನಿಮ್ಮನೆ ಬೇಡ. ಅಯ್ಯೋ ಆಯ್ತು ಕಣೆ, ಹೋಗೋಣ. ಅದಕ್ಕೆ ಕೊಡಿತೀಯ? ಫ್ಯೂಚರ್ ವೈಫ್ ಪ್ರೇಮ. ಹಾಯ್ ರಾಜಾ, ಊರಿಂದ ಯಾವಾಗ ಬಂದೆ? ಈಗ ತಾನೆ ಬರ್ತಾ ಇದ್ದೀನಿ. ಒಬ್ನೇ ಬಂದಿಯಾ? ಬಂದಿದಾನ? ಎಲ್ಲಿ? ಅಲ್ಲಿ ಕರಿ ಬರ್ತಾಳೆ ಪ್ರೇಮ. ಓಹೋಹೋ, ರಾಮ 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 ರಾಮ, ಎಂಥ ದೊಡ್ಡ ಮನೆ, ಎಂಥ ದೊಡ್ಡ ಜನ. ಏ ಭಾಗ್ಯ, ನಮ್ ಪ್ರೇಮನಿಗೆ ಈ ಮನೆ ಹೇಳ್ ಮಾಡಿಸ್ತಾಗಿದೆ ಅಲ್ವೇ? ಈ ನಾಟಿ ರಾಜನ ಕೊಡೋದ್ ಬಿಟ್ಬಿಟ್ಟು ನಾವು ಆ ಲಾಟಿ ರಾಜನ ಕೂಡ ಕೊಟ್ಟಿದೀವಲ್ಲ, ನಮ್ಗೆ ಬುದ್ಧಿ ಇದೆಯೇ ಅಲ್ವೇ? ಅವನ ಮುಖದಲ್ಲಿ ಏನಿದೆ? ಅವನ ಮುಖ ನೋಡಿದ್ಯಲ್ಲ, ಸಗಣಿ ಬೆರಣಿ ಇದ್ದಾಗಿದೆ. ಈ ಹುಡುಗನ ಮುಖ ನೋಡು, ಮಂಡ್ಯ ಬೆಣ್ಣೆ, ಮಂಡ್ಯ ಬೆಣ್ಣೆ ಇದ್ದಾಗಿದೆ ಅಲ್ವೇನೋ? ಅಲ್ವೇನೋ ಶುರು ಮಾಡಿದಿಲ್ಲೇ ಅಲ್ಲ, ನಾನು ತಪ್ಪು ಹೇಳಿದ್ನೆ ಸರ್. ನಾವಿನ್ ಬರ್ತೀವಿ ಸರ್. ಯಾಕೆ? ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನಮ್ಮಣ್ಣ ಕಾಯ್ತಾ ಇರ್ತಾನೆ ನೋಡಿ. ಹೇಗೂ ಕತ್ಲಾಗ್ತಾ ಬಂತು, ರಾತ್ರಿ ಪ್ರಯಾಣ ಯಾಕೆ? ಬೆಳಗ್ಗೆ ಎದ್ದೋದ್ರ ಆಯ್ತು. ಅಯ್ಯೋ, ಯಾರು ಬೇಡ ಅಂತಾರೆ? ಆಗಬಹುದು ಆಗಬಹುದು ಆಗಬಹುದು, ನೀನ್ ಸುಮ್ನೆ ಇರು. ಬೆಳಗ್ಗೆ ಟಿಫನ್ ಆಗುತ್ತೆ, ಮಧ್ಯಾಹ್ನ ಊಟ ಆಗುತ್ತೆ, ಆಮೇಲೆ ಹೋದ್ರೆ ಆಗತ್ತೆ. Thank you.
ಪರವಾಗಿಲ್ಲ ತಗೊಳ್ಳಿ, ಗವರ್ನಮೆಂಟ್ ಅಕೌಂಟ್ ಅಲ್ಲ, ಪ್ಯೂರ್ಲಿ ನನ್ನ ಪರ್ಸನಲ್ ಅಕೌಂಟ್. ಹೌದು, ನಿಮಗೆ ಶುಗರ್ ಇದೆಯಾ? ಇಲ್ಲ ಸರ್. ಬಿ ಪಿ ಏನಾದ್ರೂ? ಅಂತದೇನೂ ಇಲ್ಲ ಸರ್. ಛೇ ಛೇ, ನಾನು ಇದನ್ನೆಲ್ಲ ನಿಮ್ ಹತ್ರ ಯಾಕೆ ಹೇಳ್ತಾ ಇದ್ದೀನಿ? ಹೌದು, ನಿಮ್ ಜೊತೆ ಇದ್ರಲ್ಲ, ಅದೇ ನಿಮ್ ಫ್ರೆಂಡ್ ಡಾಕ್ಟರ್ ರಾಜ ಸರ್. ಆ ರಾಜ, ಅವ್ರಿಗೇನಾದ್ರೂ ಬಿ ಪಿ ಶುಗರ್? ಸರಿ, ಅದೆಲ್ಲ ನನಗೆ ಯಾಕೆ ಬಿಡಿ. ಇತ್ತೀಚೆಗೆ ಅವರು ಕಾಣಿಸ್ತಾನೆ ಇಲ್ಲ, ಬೆಂಗಳೂರ್ ಹೋಗಿದ್ದಾನೆ ಸರ್. ಬ್ಯಾಂಗ್ಳೂರ್ಗ? ಓ, ಅದೇ ನಮ್ಮ ಪ್ರೇಮ ಜೊತೆ ಬಟ್ಟೆ ಪರ್ಚೇಸ್ ಮಾಡಕ್ ಹೋಗಿದಾನ? ಹೌದು ಸರ್. ದೂರದ ಪ್ರಯಾಣ, ಹುಷಾರಾಗಿ ಹೋಗ್ಬೇಕು. ಹುಷಾರಾಗಿ, ಎಚ್ಚರಿಕೆಯಿಂದ. ಅಮ್ಮ ನಾನು ಬರ್ತೀನಿ. ನೀನ್ ಯಾಕೆ ಬರ್ತೀಯಾ? ನಾನಿಲ್ದೆ ಪ್ರೇಮ ಮದುವೆಯಾಗಿ ನಡೆಯುತ್ತೆ? ಈ ಮದುವೆಗೆ ನಾನೇ. ಏನು? ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ವಾ? ಚಂದ್ರು, ಇನ್ವಿಟೇಷನ್ ಕೊಟ್ಟಿಯೇ? ಮರೆತು ಬಿಟ್ಟೆ. ಓ, ಮರು ಸುಬ್ಬ, ಮರು ಸುಬ್ಬ, ಮುಟ್ಟಾಳ ಕೊಡಿಲಿ. ತಗೊಳ್ಳಿಮ್ಮ, ಕುಟುಂಬ ಸಮೇತರಾಗಿ ಬರ್ಬೇಕಮ್ಮ, ನಾವೇನ್ ಬರೋಣವೆ? ನಡಿಯೋ ಗರುಡಗಂಬ. ಮಮ್ಮಿ, ನನ್ ಸೆಲೆಕ್ಷನ್ ಆಗಿದೆ. ಸೂಪರ್. ಮಮ್ಮಿ, ಡ್ಯಾಡಿ ಇಲ್ಲಿ. ಯಾವಾಗಲೂ ಹುಡುಗಾಟ ನೀವೊಂದು. ರಾಜ, ಡಿವೈಎಸ್ಪಿ. ನೋಡು ಪ್ರೇಮ, ನನ್ ಮಗ ರಾಜನ್ಗೆ ಸೋಲ್ ಅನ್ನೋ ಮಾತೇ ಇಲ್ಲ. ನಿಮ್ ಪ್ರೇಮ ಸುಳ್ಳಾಗಲ್ಲ. ಕೀರ್ತಿ ಅಣ್ಣ, ಆ ಲಿಸ್ಟಲ್ಲಿರೋ ಹೆಸರುಗಳೊಂದು ಮಿಸ್ ಆಗಬಾರ್ದು. ಸರಿ, ನೋಡ್ಕೊಂಡು ಬರಿ. ಸರಿ ಅಣ್ಣ. ಪಯ್ಯ, ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ಹೊರಟು ಬರ್ತೀನಿ. ಬೇಗ ಬಂದ್ಬಿಡಪ್ಪ, ಬೇಕಾದಷ್ಟು ಕೆಲಸಗಳಿದಾವೆ. ಇದ್ಯಾಗಿದೆ ಸೀರೆ ನೋಡಿ, ಎಷ್ಟು ಚೆನ್ನಾಗಿದೆ. ಅರೆ, ನಿಮ್ಮ ಅಜ್ಜಿ ಸೆಲೆಕ್ಟ್ ಮಾಡಿದ್ದು. ಅಯ್ಯಯ್ಯೋ, ಆ ಸೀರೆ ಮಡಿತೆಗಳನ್ನ ಬಿಡಿಸಿ ಬಿಡಿಸಿ ಹಾಗೆ ನೋಡ್ಬೇಡ್ರಿ, ಆಮೇಲೆ ಅಂಗಡಿ ಒಂದು ತಗೊಳಲ್ಲ. ನಿಮ್ಗೆ ಯಾವ್ದು ಹಿಡಿಸುತ್ತೋ ಅದನ್ನ ಬೇಗ ಬೇಗ ತಗೊಂಬಿಡಿ. ನನಗೊಂದು ಹಿಡಿಸ್ಲಿಲ್ಲ. ಹಿಡಿಸ್ಲಿಲ್ವೇ? ಯಾಕೆ? ಕೆಲ್ಸಕ್ ಬಾರ್ದವ್ರೆಲ್ಲ ಸೆಲೆಕ್ಟ್ ಮಾಡಿದ್ರೆ ನಾನ್ ಒಪ್ಕೋಬೇಕಾ? ಕೆಲ್ಸಕ್ ಬಾರ್ದವ್ರೆಲ್ಲ ಸರ್ ಸೆಲೆಕ್ಟ್ ಮಾಡಿದ್ದು, ನಮ್ ಪ್ರೇಮನೆ ಸೆಲೆಕ್ಟ್ ಮಾಡಿದ್ದು. ಆದ್ರೂ ನನಗೆ ಹಿಡಿಸ್ಲಿಲ್ಲ. ಸೀರೆ ಹಿಡಿಸ್ಲಿಲ್ವಾ, ಪ್ರೇಮನೆ ಹಿಡಿಸ್ಲಿಲ್ವಾ? ಆಗಲ್ಲ ಸರ್, ಮನಸ್ಸಲ್ಲಿ ಒಂದ್ ಇಟ್ಕೊಂಡು ಹೊರಗ ಒಂದ್ ಮಾತಾಡ್ಬಾರ್ದು. ಅದೇನೇ ಇದ್ರು ಸ್ಟ್ರೈಟ್ ಆಗಿ ಉದುರ್ಸ್ಬಿಡಿ. ಪ್ರೇಮ ಇಷ್ಟ ಅಲ್ವಾ ನಿಮ್ಗೆ? ಸ್ವಲ್ಪ ಸುಮ್ನೆ ಇರಯ್ಯ ನೀನು. ಅಂದ್ರೆ ಈ ಮದುವೆ ಬೇಡವಾ? ಹಾಗಲ್ಲಪ್ಪ, ನಾನು ಹೇಳಿದ್ದು. ಅಲ್ಲ ಸರ್, ಮದುವೆ ಯಾರ್ದು? ನಮ್ ಪ್ರೇಮದ್. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಇವ್ರು ಬರೀ ಲುಕ್ ಕೊಟ್ಕೊಂಡು ಡೌಟ್ ಅಲ್ಲೇ ನೋಡ್ತಿದಾರಲ್ಲ. ಈ ಡೌಟ್ ಕೇಸ್ಗೆ ನಮ್ ಪ್ರೇಮ ಕೊಟ್ಟು ಮದುವೆ ಮಾಡ್ಬೇಕಾ? ಅದ್ರಲ್ಲೂ ಈಗಿನ ಕಾಲದಲ್ಲಿ ಮದುವೆ ದಿವಸನೇ ಡೈವರ್ಸ್ ಕೇಳುವಂತ ದಿನ ಇದೆ. ಅಯ್ಯಾ ಡಾಕ್ಟ್ರೆ, ನಿನ್ ಕೈ ಮುಗಿತೀನಪ್ಪ. ಈ ಶುಭ ಕಾರ್ಯ ನಡೀತಿರ್ಬೇಕಾದ್ರೆ ಆಫೀಸ್ಗಳನ್ನ ನುಡಿಬಿಡಪ್ಪ ನೀನು. ನಿಮ್ಮ ಹೆಂಡತಿ ಹೇಳಿ ನಿಮ್ಗೆ ಡೈವರ್ಸ್ ಆಶೀರ್ವಾದ. ಹೇಳ್ರಿ ಅವಧಾನಿಗಳೇ, ನಿಶ್ಚಿತಾರ್ಥಕ್ಕೆ ಮದುವೆ ಬಂದು ಜಾತಕ ನೋಡಿ ಅಂತ ಹೇಳಿದ್ರೆ ಮದುವೆ ಟೈಮ್ಗೆ ಬರೋದು? ಈ ಅವಧಾನಿ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ರಿ? ಫುಟ್ಪಾತ್ ಮೇಲೆ ಕೂತು ಭವಿಷ್ಯ ಹೇಳೋ ಆರ್ಡಿನರಿ ಅಸ್ಟ್ರಾಲಜರ್ ಅಂತ ತಿಳ್ಕೊಂಡ್ರ? ಇಂಟರ್ನ್ಯಾಷನಲ್ ಅಸ್ಟ್ರಾಲಜರ್. ಚೆನ್ನೈಯಿಂದ ಚೈನಾವರೆಗೂ ಏನೇ ಪ್ರಾಬ್ಲಮ್ ಬಂದ್ರು ಈ ಅವಧಾನಿ ಹತ್ರನೇ ಬರಬೇಕು. ಕ್ರಿಕೆಟ್ ಅಲ್ಲಿ ಇಂಡಿಯಾ ಗೆಲ್ಲತ್ತಾ ಪಾಕಿಸ್ತಾನ ಸೋಲತ್ತಾ ಅಂತ ತಿಳ್ಕೊಬೇಕಾದ್ರೆ ಈ ಅವಧಾನಿ ಹತ್ರನೇ ಬರಬೇಕು. ಇಷ್ಟೆಲ್ಲಾ ಕೆಲಸಗಳಿದ್ರು ನಮ್ಮ ಪರಮೇಶ್ವರಯ್ಯನ ಮನೆಯಲ್ಲಿ ಶುಭ ಕಾರ್ಯ ಇದೆ ಅಂತ ತಿಳಿದು ಕೂಡಲೇ ಧಡ 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 ಅಂತ ಓಡ್ ಬಂದೆ. ಬರೋರು ಎಲ್ಲಿ ಪುಷ್ಕಳವಾಗಿ ಊಟ ಹಾಕಿ 3333 ರೂಪಾಯಿ ದಕ್ಷಿಣೆ ಕೊಟ್ಬಿಟ್ರೆ ಸಾಕು. 3333 ರೂಪಾಯಿ ಫಿಕ್ಸ್ ಇದ್ರೆ ನೋ ಬಾರ್ಗೇನ್. ಎಲ್ಲಿ ಹ್ಯಾಂಗ್ ಕೊಡು? ಇದು ಕೈಯ ಮತ್ತೇನಿದು? ಕೆಲಸಕ್ಕೆ ಬಾರದ ಕೈ. ಸ್ವಂತ ಬುದ್ಧಿ ಇಲ್ಲ, ಹೇಳಿದ ಮಾತು ಕೇಳಲ್ಲ, ಹೆಂಡತಿ ಮಾತು ಸುತ್ರಾಮ್ ಕೇಳಲ್ಲ. ಕರೆಕ್ಟ್ ಹೇಳಿದ್ರಿ ಅವಧಾನಿಗಳೇ. ನಾನ್ ಹೇಳಿದ್ರೆ 200% ಕರೆಕ್ಟ್. ಅವರ ವಿಷಯ ಬಿಡಿ, ನಮ್ ಹುಡುಗಿ ಬಗ್ಗೆ ಸ್ವಲ್ಪ ಹೇಳಿ. ಪ್ರೇಮ ಕೂತ್ಕೋಮ್ಮ. ನೀನ್ ಕೇಳ್ತಾ ಇರು. ಎಲ್ಲಮ್ಮ ಕೈ ಕೊಡು. ವೆರಿ ಗುಡ್. ಬೇಕು ಅನ್ನದ್ದ ದಕ್ಕಿಸ್ಕೊಳ್ತಿ ಕಣಮ್ಮ. ನಿನಗೆ ಅಪರಂಜಿ ಅಂತ ಗಂಡ ಸಿಗ್ತಾನೆ. ಮದುವೆ ಆದ ಒಂದು ವರ್ಷಕ್ಕೆ ಅವಳಿ ಜವಳಿ ಮಕ್ಕಳು ಪ್ರಾಪ್ತಿ. ಆದ್ರೆ ಸ್ವಲ್ಪ ರಾಹು ಅಡ್ಡ ಬಂದಿರೋದ್ರಿಂದ ಕೊಂಚ ಹಿಂದೆ ಕೇಳಿತಾನೆ.
ನೀನೇನ್ ಯೋಚನೆ ಮಾಡಬೇಡಮ್ಮ, ದೇವಿ ಪೂಜೆ ಮಾಡು, ನೀನು ಒಳ್ಳೇದಾಗತ್ತೆ. ನಿನ್ ಮದುವೆ ದಿವಸ ನನಗೆ ಶಲ್ಯ ಪಂಚೆ ದಕ್ಷಿಣೆ ದಾನ ಕೊಟ್ಟು ಬಿಡಮ್ಮ. ಅವಧಾನಿಗಳೇ, ನನ್ ಕೈ ಸ್ವಲ್ಪ ನೋಡ್ತೀರಾ? ಬಾಪ ಕುತ್ಕೋ ಬಾ. ಆಹಾ ಅದ್ಭುತ ಕಣೆಯ, ನೀನು ಸಾಧಕ, ಸದ್ಯದಲ್ಲೇ ನಿನ್ ಮದುವೆ ಆಗೋ ಯೋಗ ಇದೆ. ಓಹೋ, ಯಾರಿಗೂ ಗೊತ್ತಾಗ್ದಂಗ ಹುಡುಗಿ ನೋಡ್ಬಿಟ್ಟಿದೀರಾ? ಯಾರ ಹುಡುಗಿ? ಇಲ್ಲ ಇದ್ದಾಳೆ. ಎಲ್ಲಿ? ರಮೇಶನ್ ಮದುವೆಲ್ಲ ಒಂದ್ ಹುಡುಗಿ ನೋಡಿದೆ, ಅವಳು ನಂಗೆ ತುಂಬಾ ಇಡ್ಸಿದ್ದಾಳೆ. ಯಾರು? ಸಸ್ಪೆನ್ಸ್. ನೀವ್ ನೋಡ್ಬೇಕಾಗಿರೋದು ನನ್ ಕೈ ಅಲ್ಲ, ಇವ್ರ ಕೈ. ಸ್ವಲ್ಪ ನೋಡಿ ಹೇಳಿ, ಹೋಗಿ ಬನ್ನಿ ಕೂತ್ಕೊಳ್ಳಿ. ಇದೇನ್ರಿ ನಿಮ್ ಕೈಯಲ್ಲಿ ಚಾಕು ಚೂರಿ ಬ್ಲೇಡು ಕತ್ತರಿ ಇದೇ ಕಾಣ್ತಾ ಇದೆ ನೋಡಿ. ನೀವು ಮದುವೆ ಊಟ ಮಾಡ್ತೀರಾ, ಆದ್ರೆ ನೀವು ಹಸೆ ಮನೆ ಮೇಲೆ ಕೂತ್ಕೊಳ್ಳೋ ಯೋಗ ಇಲ್ಲ ನಿಮಗೆ. ಹೌದಾನಿಗಳೇ, ಸರಿಯಾಗಿ ನೋಡಿ ಹೇಳಿ. ಇನ್ನು ಎರಡು ದಿನಕ್ಕೆ ಮದುವೆ ಇಟ್ಕೊಂಡಿದೀವಿ. ಅಲ್ರಿ ಮದುವೆ ರೇಖೆನೆ ಮಿಸ್ಸಿಂಗು, ಕಾಣ್ತಾ ಇಲ್ಲ. ಅಯ್ಯೋ, ಎಲ್ಲ ಪಕ್ಕದಲ್ಲೇ ಇರ್ಬೇಕು. ಸರಿಯಾಗಿ ನೋಡಿ ಹೇಳಿ. ಏನ್ರಿ ನನ್ನ ಮಾತು ಅಂದ್ರೆ ಏನ್ ತಿಳ್ಕೊಂಡ್ರಿ? ನನ್ನ ಮಾತಿಗೆ ಆ ನವಗ್ರಹಗಳೇ ಗಡಗಡ ಗಡ ಗಡ ನಡಗ್ತಾರೆ, ಅಂಥದ್ರಲ್ಲೇ ಅವಧಾನಿಗೆ ಅವಮಾನ ಮಾಡ್ತೀರಾ? ಹೇಳು. ಏನಂದ್ರಿ? ಹೇಳಯ್ಯ. ಹೇಳು ಅಂದೆ. ಏನು, ಯಾಕೆ ಹೇಳು ಅಂದ್ರಿ? ನನಗೆ ಮದುವೆ ಆಗೋ ಯೋಗ ಇಲ್ಲ. ಏನಂತ ಬೊಗಳ್ದೆ? ನಿನಗೆ ಅಕ್ಷತೆ ಹಾಕಿಸ್ಕೊಳ್ಳೋ ಯೋಗ ಇಲ್ಲ 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 ಅಂದೆ. ಏ, ನನ್ನ ಮೇಲೆ ಈ ಸರಸ್ವತಿ ಪುತ್ರ ಅವಧಾನಿ ಮೇಲೆ ಕೈ ಮಾಡ್ತೀಯನು? ನಿನಗೆ ಈ ಜನ್ಮದಲ್ಲೆಲ್ಲ ಯಾವ ಜನ್ಮದಲ್ಲೂ ಲಗ್ನ ಆಗಬಾರದು ಅಂತ ಆ ಸರ್ವ ನಕ್ಷತ್ರ ಸಾಕ್ಷಾಗಿ ಶಾಪ ಕೊಡ್ತೇನೆ. ಏನೇ, ಏನ್ ಬೇಡ್ಕೊಂಡೆ? ನಮ್ ಮದ್ವೆ ನಿಂತ ಹೋಗ್ಲಿ ಅಂತಾನಾ? ಆ ರಾಜನಿಗೂ ನಿನಗೂ ಏನ್ ಸಂಬಂಧ? ಅವನೇನ್ ನಿನ್ ಫ್ರೆಂಡಾ? ಅವನ್ಗಾದ್ರೆ ಕಾಫಿ ಕೈಯಲ್ಲಿ ಕೊಡ್ತೀಯ, ಗಂಡ ಆಗೋನ್ಗೆ ಟೇಬಲ್ ಮೇಲೆ ಕುಕ್ತೀಯ, ಬರ್ಡೇ ಬೊಕ್ಕೆ ಕೊಟ್ರೆ ಗೋರಂಟಿ ಹಾಕೊಂಡಿದ್ದೇನೆ ಅಂತ ಸುಳ್ಳು ಬೊಗಳ್ತೀಯ. ಯಾಕೆ ಭಯ ಆಗ್ತಾ ಇದೀಯಾ? ಅಷ್ಟು ಭಯ ಇರೋಳು ಅವನ್ ಜೊತೆ ಯಾಕೆ ಮೂರು ಬಿಡ್ತಿರ್ತಾ ಇದೀಯಾ? ನನ್ನೇನ್ ಮೆಂಟಲ್ ಮೆಂಟಲ್ ಅನ್ಕೊಂಡಿದೀಯಾ? ತೋರಿಸ್ಲ ನನ್ನ ಪವರ್ನ. ಹೆದರ್ಕೋಬೇಡ, ನಿನಗೇನು ಮಾಡಲ್ಲ, ನೀನ್ ಹೀಗೆ ಇರ್ತೀಯ. ಆದ್ರೆ ಅವನು ನೋಡ್ತಾ ಇರು. ರಾಜ, ನನಗಾಕೋ ತುಂಬಾ ಭಯ ಆಗ್ತಿದೆ. ನಾನ್ ಇರ್ಬೇಕಾದ್ರೆ ನೀನ್ ಯಾಕೆ ಹೆದರ್ತೀಯ? ಅವನ್ ಅನ್ಕೊಂಡಿದ್ದೇನ ಮಾಡೇ ಮಾಡ್ತಾನೆ. ನಾವ್ ಇಲ್ಲಿಂದ ಓಡ್ ಹೋಗೋಣ ರಾಜ. ಓಡ್ ಹೋಗಾಗಿದ್ರೆ ಅದ್ ಯಾವತ್ತ ಮಾಡ್ಬೋದಾಗಿತ್ತು, ಅದಕ್ಕೆ ಯಾಕೆ ಎಲ್ಲರಿಗೂ ಕಾಯ್ಬೇಕಾಗಿತ್ತು? ಏನ್ ಮದ್ವೆ ಹೆಣ್ಣು ನೀನ್ ಇಲ್ಲಿ? ನೀನೇ ಇಲ್ಲ, ಹಸೆ ಮನೆ ಮೇಲೆ ಕೂತ್ಕೋಬೇಕಾದ ಹೆಣ್ಣನ್ನ ಹೊಳೆ ಹತ್ರ ಕರ್ಕೊಂಡ್ ಬಂದಿದ್ಯಾ? ಏನ್ ನಿಮ್ಮಿಬ್ಬರಿಗೂ ಕನೆಕ್ಷನ್? ಏನ್ ಪ್ರೇಮ, ಇವನೇನು ಮಾತಾಡ್ತಾನೆ ಇಲ್ಲ ನೋಡೋ. ನೀನು ನಮ್ಮೂರ್ ಹುಡುಗಿ, ನೀನೇನು ಹೆದರ್ಕೋಬೇಡ. ಇವನೇನಾದ್ರೂ ನಿನ್ನನ್ನು ಬಿಟ್ಬಿಟ್ರೆ ನಿನ್ನನ್ನ ನಾನ್ ಇಟ್ಕೋತೀನಿ. ಇಂಥವ್ರ ಹತ್ರ ನನ್ನ ಕೈ ಮಾತಾಡೋದಂತ ಅವನು ಗೊತ್ತಿಲ್ಲ. ¶¶
ನಮ್ ವಿಷಯ ಊರಿಗೆ ಗೊತ್ತಾಯ್ತು ಅಂದ್ಮೇಲೆ ನಮ್ ತಂದೆಗೂ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ಈ ಊರನ್ನೇ ಬಿಟ್ಟು ಓಡ್ ಹೋಗ್ಬಿಡೋಣ ರಾಜ. ನಿಮ್ ತಂದೆಗೆ ನಾನು ಹೇಳ್ತೀನಿ, ಏನೇನು ಎದ್ರುಕೋಬೇಡ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ರಾಜ ಪ್ಲೀಸ್. ನಿಮಗೆ ನನ್ನ ತಂದೆ ಬಗ್ಗೆ ಗೊತ್ತಿಲ್ಲ, ನನ್ನ ಮಾತು ಕೇಳಿ. ಕರೆದ್ರ ಅಪ್ಪ ಒಂದು ಪತ್ರ ಬರೆಯಬೇಕಾಗಿತ್ತು. ಸರಿ ಪೂಜ್ಯ ತಂದೆಯವರಿಗೆ ಮರಿಯಮ್ಮ, ಈಗ ನೀವು ನಿಶ್ಚಯ ಮಾಡಿರೋ ಸಂಬಂಧ ನನಗಿಷ್ಟ ಇದೆಯೋ ಇಲ್ವೋ ಅಂತ ಕೇಳಬೇಕಾಗಿದೆ. ಹೇಳಲಿಲ್ಲ, ಆದರೆ ಅದಕ್ಕೂ ಮೊದಲೇ ನಾನು ರಾಜನನ್ನ ಡಾಕ್ಟರ್ ರಾಜನನ್ನ ಅಂತ ಬರ್ಕೊಮ್ಮ, ಡಾಕ್ಟರ್ ರಾಜನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಹೇಳೋಕಾಗಲಿಲ್ಲ. ಯಾಕೆಂದ್ರೆ ನೀವು ನನ್ನ ಮೇಲಿಟ್ಟಿದ್ದ ಪ್ರೀತಿ, ನನಗೆ ನಿಮ್ಮ ಮೇಲಿದ್ದ ಗೌರವ ನನ್ನ ನಾಲಿಗೆಯನ್ನ ಕಟ್ಟಾಕಿ. ಗೌರವ ಅಂತಸ್ತುಗಳಿಗೆ ಬೆಲೆ ಕೊಡೋ ನೀವು ನಮ್ಮ ಪ್ರೀತಿಗೆ ಒಪ್ಪಿಗೆ ಕೊಡಲ್ಲ ಅಂತ ನನಗೆ ಗೊತ್ತು. ಆದರೆ ಡಾಕ್ಟರ್ ರಾಜನ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಕ್ಕೆ ನನಗೆ ಇಷ್ಟ ಇಲ್ಲ. ಇದನ್ನ ಅಂಡರ್ಲೈನ್ ಮಾಡಮ್ಮ, ನಾನೀಗ ತಗೊಳ್ತಾ ಇರೋ ತೀರ್ಮಾನ ನನ್ನ ದೃಷ್ಟಿಯಲ್ಲಿ ತಪ್ಪಲ್ಲದೆ ಇದ್ರು ಸಮಾಜದ ದೃಷ್ಟಿಯಲ್ಲಿ ತಪ್ಪು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಕಾರಣದಿಂದ ನನ್ನನ್ನು ಅತಿಯಾಗಿ ಪ್ರೀತಿಸೋ ನೀವು, ನನ್ನ ತಾತ, ನನ್ನ ಚಿಕ್ಕಪ್ಪ, ನನ್ನ ಚಿಕ್ಕಮ್ಮ, ನೀವೆಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ತೀರಾ ಅಂತೂ ನನಗೆ ಗೊತ್ತು. ಅದಕ್ಕೋಸ್ಕರ ಡಾಕ್ಟರ್ ರಾಜನ್ ಜೊತೆ ಓಡ್ ಹೋಗೋ ತೀರ್ಮಾನ ಮಾಡಿದ್ದೀನಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಡಾಕ್ಟರ್ ರಾಜ ನನ್ನ ಜೀವ, ನನ್ನ ಪ್ರಾಣ, ನನ್ನ ಸರ್ವಸ್ವ. ಅವನಿಲ್ಲದೆ ನನಗೆ ಜೀವನವೇ ಇಲ್ಲ. ಆದ್ದರಿಂದ ಹೆತ್ತವರನ್ನ, ಬಂಧು ಬಳಗದವರನ್ನ ಸಮಾಧಿ ಮಾಡಿ ಬಹಳ ದೂರ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಬರ್ದಿ ಅಮ್ಮ, ಸೈನ್ ಮಾಡು. ಇನ್ವಿಟೇಷನ್ಸ್ ಎಲ್ಲ ಹಂಚಿದ ಮೇಲೆ ಮದುವೆ ಯಾಕೆ ನಿಂತೋಯ್ತು ಅಂತ ಜನ ನನ್ನನ್ನು ಕೇಳ್ತಾರೆ. ಆಗ ಅವರಿಗೆಲ್ಲ ಈ ಪತ್ರನ ತೋರಿಸ್ತೀನಿ. ಪಾಪ, ಅಷ್ಟೊಂದು ಪ್ರೀತಿಯಿಂದ ಸಾಕಿದ್ದ ಮಗಳು ತಂದೆಗೆ ಕೈ ಕೊಟ್ಟು ಯಾವನ ಹಿಂದೆನೂ ಓಡ್ ಹೋದ್ಲು ಅಂತ ನನ್ನ ಬಗ್ಗೆ ಅನುಕಂಪ ತೋರಿಸ್ತಾರೆ. ನಿನ್ನ ಕಣ್ಣಿಗೆ ಆ ಡಾಕ್ಟರ್ ರಾಜ, ಅವನ ಪ್ರೀತಿನೇ ಕಾಣಿಸ್ತಿದೆ. ಆದರೆ ನನ್ನ ಕಣ್ಣಿಗೆ ಕುಸಿದು ಮಣ್ಣು ಪಾಲಾಗ್ತಾ ಇರೋ ನನ್ನ ಕುಟುಂಬದ ಮರ್ಯಾದೆ, ಗೌರವ, ಅಂತಸ್ತುಗಳೇ ಕಾಣಿಸ್ತಿವೆ. ಜನರ ಮುಂದೆ ನನ್ನ ಮಾನ ಹರಾಜಾಗಬಾರದು ಅಂತಲೇ ಈ ಪತ್ರನ ಬರೆಸಿದೆ. ಇದು ನನ್ನ ಕುಟುಂಬಕ್ಕೆ ನೀನು ಕೊಟ್ಟ ಕಾಂಡಕ್ಟ್ ಸರ್ಟಿಫಿಕೇಟ್ಗಳಮ್ಮ, ಕಾಂಡಕ್ಟ್ ಸರ್ಟಿಫಿಕೇಟ್.
ಹೊರಟೋಗು. ನೋಡು, ನಿನ್ನ ಸೂಟ್ ಕೇಸಲ್ಲಿ ಇಡೀ ಜೀವಮಾನಕ್ಕಾಗೋಷ್ಟು ಹಣ ಒಡವೆ ಎಲ್ಲ ಇಟ್ಟಿದ್ದೀನಿ. ಅದನ್ನ ತಗೊಂಡು ನಿನ್ನ ಇಷ್ಟ ಬಂದೊಂದ್ ಜೊತೆ ಹೊರಟೋಗು. ಹೊರಟೋಗು. ಇಲ್ಲಪ್ಪ, ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲಪ್ಪ. ನನಗೆ ಕ್ಷಮಿಸ್ಬಿಡಪ್ಪ, ನಾನೆಲ್ಲೂ ಹೋಗಲ್ಲ. ನೀವು ಯಾರನ್ನ ಹೇಳ್ತಿರೋ ಅವ್ರನ್ನೇ ಮದುವೆ ಆಗ್ತೀನಿ. ನೀವು ಹೇಳ್ದಾಗೆ ಕೇಳ್ತೀನಿ. ಪ್ರೇಮ, ಏನಂದೇಮ್ಮ ನೀನು ನಾನು ಹೇಳ್ದಾಗ ಕೇಳ್ತೀಯ? ನಾನು ಯಾರನ್ನ ತೋರಿಸ್ತೋ ಅವ್ರನ್ನ ಮದುವೆ ಆಗ್ತೀಯ? ನೀನ್ ನನ್ನ ಮಗಳಾಗಿದ್ದಕ್ಕೂ ಸಾರ್ಥಕ ಆಯ್ತು ಕಣಮ್ಮ, ಸಾರ್ಥಕ ಆಯ್ತು. ಪ್ರೇಮ, ನನ್ನ ಮಗಳ ಅಜಾ ಅವರೆಲ್ಲಾರು ಸೇರಿ ನಿಂಗೇನಾದ್ರು ಮಾಡಕ್ ಮುಂಚೆ ನೀನು ಪ್ರೇಮ ಓಡ್ ಹೋಗೋದೇ ಒಳ್ಳೇದು. ನನ್ನ ಸ್ವಾರ್ಥಕ್ಕೋಸ್ಕರ ಪ್ರೇಮ ಸಂತೋಷನ ಬಲಿಯಾಗಕ್ಕೆ ನಾನು ಬಿಡೋದಿಲ್ಲ. ಪ್ರೇಮಗ್ ನನ್ನ ಪ್ರೀತಿ ಮಾತ್ರ ಅಲ್ಲ, ಎತ್ತವ್ರ ಪ್ರೀತಿನೂ ಸಿಕ್ಬೇಕು. ನಾನು ಈಗಲೇ ಅವ್ರ ಮನೆಗೆ ಹೋಗ್ತೀನಿ, ನಮ್ಮ ಪ್ರೀತಿ ಬಗ್ಗೆ ಹೇಳ್ತೀನಿ, ಆಮೇಲೆ ಏನಾಗತ್ ನೋಡೋಣ. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿನ್ನ ಪ್ರಾಣಕ್ಕೆ ಇಲ್ಲೋಡೋ. ನನ್ನ ಪ್ರಾಣಕ್ಕಿಂತ ಅವಳ ಪ್ರೀತಿನೇ ಮುಖ್ಯ. ಅವಳ ಪ್ರೀತಿ ನಿಲ್ದಿದ್ಮೇಲೆ ಈ ಪ್ರಾಣ ಇದ್ರೇನೋ ಹೋದ್ರೇನು. Mr. Raja, MBBS. You are under arrest. ಏನು ಗೊತ್ತಾ, MLA ಮಗನ್ ಮೇಲೆ ಕೈ ಮಾಡಿದ್ದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಇದೇ ಕಾಲಿಂದ ತಾನೆ ನನ್ನ ಪ್ರೇಮ ಜೊತೆ ಸಪ್ತಪದಿ ತುಳಿಬೇಕು ಅಂತಿದ್ದಿದ್ದು. ಈ ಕೈಯಿಂದ ತಾನೆ ನನ್ನ ಪ್ರೇಮ ಕುರಳಿಗೆ ತಾಳಿ ಕಟ್ಟಬೇಕು ಅಂತಿದ್ದಿತ್ತು. ಕೊಳ ತೆಗೆದು ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕಿ ಸೂಯಿಸೈಡ್ ಮಾಡ್ಕೊಂಡಿದ್ದಾನೆ ಅಂತ FIR ರೆಡಿ ಮಾಡ್ಕೊಳ್ಳಿ. ಬನ್ನಿ ಹೇಳ್ತೀನಿ ಬನ್ನಿ. ಮೊದಲು ರಾಜ ಎಲ್ಲಿದ್ದಾನೆ ಹೇಳಿ. ಅದ್ ನಮ್ಗೇನ್ ಗೊತ್ತು? ಹಂಗಂದ್ರೆ ಅವನ್ ಇಲ್ಲೇ ಹೊರಟು ಬಂದಿದ್ದಾನೆ. ಎಲ್ಲಿ ನಮ್ ರಾಜ? ನಿಮ್ ರಾಜ ಏನ್ ಚಿಕ್ಕ ಹುಡುಗನೇನ್ರಿ ತಪ್ಪಿಸ್ಕೊಳಕ್ಕೆ? ಎಲ್ಲಿ ಹೋಗಿದನೋ? ಹೋಗ್ರಿ. ರಮೇಶನ್ ಮನೆಯಿಂದ ಇಲ್ಲಿಗೆ ಅಂತ ಬಂದವನು ಹೇಗ್ರಿ ಮಾಯ ಆಗ್ಬಿಟ್ಟ ಹೇಳ್ರಿ?
ಏನೋ ಸುಮ್ಮನೆ ನಿಂತಿದ್ರಾ ಹೇಳಿ ನಮ್ಮ ರಾಜನ ಏನಾಗಿದೆ ಏನಾಗಿದೆ ಅಂತ ಹೇಳೋದಕ್ಕೆ ಇದೇನ್ ಎನ್ಕ್ವೈರಿ ಆಫೀಸ್ ಅನ್ಕೊಂಡ್ರಾ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಹೊಟ್ಟೋಗಿ ಓಹೋ ದೊಡ್ಡ ಮರ್ಯಾದಸ್ತ ಇವನು ನನ್ನ ತಮ್ಮ ರಾಜ ಪ್ರೇಮ ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಿದ್ದು ಹುಡುಗಿಗೆ ತಾಳಿ ಕೊಟ್ಟಾಗ ರೆಡಿ ಆಗಿದೆಯಲ್ಲ ನಾಚಿಕೆ ಆಗಲ್ಲ ನಿನಗೆ ಏನಂತ ಕಾಪಾಡಿ
ಪ್ರೇಮ ರಾಜಾ ಪ್ರೇಮ ಏನಮ್ಮ ಇದು ಏನೂ ಇಲ್ಲ ಅಮ್ಮ ಎಲ್ಲ ಸ್ವರಾಗತ್ತೆ ಮದುವೆ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಕ್ಕೆ ನನಗೆ ಕ್ಷಮಿಸಿ ತಾಳಿ ಕಟ್ಸ್ಕೋಬೇಕಾಗಿತ್ತು ಪ್ರೇಮ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ಯಾಕೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಅಲ್ಲ ಹೆಣ್ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಯಾವ ಹೆಸರು ಇಡಬೇಕು ಅಂತ ಸಿಕ್ಕ ಸಿಕ್ಕದವ್ರ ತಳ ಕೇಳ್ತೀರ ಒಳ್ಳೆ ಹೆಸರಿಡೋವರೆಗೂ ನಿದ್ದೆ ಸಹಿತ ಮಾಡೋದಿಲ್ಲ ಆ ಮಗು ಬೆಳೀತಿದ್ದಂಗೆ ಪ್ರತಿ ಬರ್ತ್ಡೇಗೂ ಯಾವ ಬೊಂಬೆ ಬೇಕು ಅಂತ ಕೇಳಿ ಹುಡುಕಿ ತಂದ್ಕೊಡ್ತೀರ ಮನೆಯವರೆಲ್ಲ ಕೂತು ಚರ್ಚೆ ಮಾಡಿ ಒಳ್ಳೆ ಸ್ಕೂಲಿಗೆ ಸೇರಿಸ್ತೀರ ಆದ್ರೆ ಅವಳು ಇಷ್ಟಪಡೋವನ್ನ ಮಾತ್ರ ಅವಳು ಕೊಟ್ಟು ಮದುವೆ ಮಾಡೋದಿಲ್ಲ ಯಾಕೆ ಅದು ಮಾತ್ರ ನಿಮ್ ಇಷ್ಟದಂಗೆ ಆಗ್ಬೇಕು ಅಲ್ಲ ಲವ್ ಮಾಡಬೇಕು ಅಂತ ಯಾರೋ ಲವ್ ಮಾಡೋದಿಲ್ಲ ಅದು ತಾನಾಗೆ ಹುಟ್ಟುತ್ತೆ ಆದ್ರೆ ಒಂದಂತೂ ನಿಜ ಸರ್ ಪ್ರೀತಿ ಅನ್ನೋದು ಒಂದು ಕ್ವಾಲಿಫಿಕೇಶನ್ ಅಂದ್ರೆ ಒಂದು ಹೃದಯಕ್ಕೆ ಇನ್ನೊಂದು ಹೃದಯ ಕೊಡೋ ಗೌರವ ಅದನ್ನ ನಿಮ್ಮಂತ ದೊಡ್ಡ ಮನುಷ್ಯರು ಗೌರವಿಸೋವರೆಗೂ ಈ ದೇಶದಲ್ಲಿ ಪ್ರೇಮಿಗಳು ಓಡೋಗೋದು ಸಾಯೋದು ಎಲ್ಲ ನ್ಯೂಸ್ ಪೇಪರ್ ಬರ್ತಾನೆ ಇರುತ್ತೆ ಗೊತ್ತೋ ಗೊತ್ತಿಲ್ಲದೆ ನಿಮ್ಮ ಮನಸ್ಸು ನೋಯಿಸಿದ್ರೆ ನಮ್ ಕ್ಷಮಿಸಿ ರಾಜ ನಾನಿನ್ನ ತುಂಬಾ ಅಪಾರ್ಥ ಮಾಡ್ಕೊಂಬಿಟ್ಟೆಪ್ಪ ತಾತ ಇಲ್ಲಿದವ್ರಿಗೆಲ್ಲ ನಾನೇನೂ ಇಲ್ಲ ನೀವಾದ್ರೂ ನನ್ನ ಡಾಕ್ಟರ್ ರಾಜ ಅಂತ ನೆನಪಿಟ್ಕೋತಿರ್ತೇನೆ ಪ್ರೇಮ ನಮ್ಮ ಪ್ರೀತಿನ ದೊಡ್ಡವ್ರಿಗೆ ಹೇಳಿದೆ ತಪ್ಪು ಮಾಡ್ಬಿಟ್ರು ಈಗ ನೀನು ಹೇಳ್ದಂಗೆ ನಾನು ಹೋಗ್ತಾ ಇದ್ದೀನಿ ಹೋಗ್ತೀನಿ ಮಾ ಮದುವೆ ನಿಲ್ಸಿದ ಪಾಪ ನಮಗೆ ಬೇಡ ಬಾಮ ಹೋಗೋಣ ಪರ್ಮು ಏ ಪರ್ಮು ರಾಜ ಹೋಗ್ತಾ ಇದ್ದ ಅನ್ಕೊಡು ತಡಿಯೋ ಅವನ್ನ ಏ ನಿನ್ ದಮ್ಮಯ್ಯ ಅಂತ ತಿನ್ಕೊಡು ಅವನ ಒಳಗಡೆ ಬಾ ಅಂತ ಕರೆಯೋ ಪ್ರೇಮ ನಮ್ಮನೆ ಮಗು ಕಣಪ್ಪ ಅದು ಬೆಂಕಿಲಿ ಸುಟ್ಕೊಂಡು ಸಾಯುವಂತ ಪರಿಸ್ಥಿತಿಲಿ ಇದ್ರು ನಾವೆಲ್ಲ ಮೂಕ ಪ್ರೇಕ್ಷಕರ ತರ ನೋಡ್ತಾ ನಿಂತಿದ್ವಿ ಹೊರತು ನಾವ್ಯಾರು ಕಾಪಾಡ್ಲಿಲ್ಲ ಅದೇ ರಾಜ ಪ್ರಾಣದ ಮೇಲೆ ಆಸೆ ಬಿಟ್ಟು ನಮ್ ಪ್ರೇಮನ್ ಕಾಪಾಡ್ದ ನಿಜವಾದ ಪ್ರೀತಿ ಅಂದ್ರೆ ಅದು ನಿಜವಾದ ಪ್ರೇಮ ಅಂದ್ರೆ ಅದು ಕಣಪ್ಪ ಪ್ರೇಮ ಸಾಯ್ತಾಳೆ ಅಂತ ಗೊತ್ತಿದ್ರು ಅವಳನ್ನ ಕಾಪಾಡ್ದೆ ಫೈರ್ ಇಂಜಿನ್ ಫೋನ್ ಮಾಡಿ ಅಂತ ಕೈ ಚೆಲ್ ಕೂತಿದ್ನಲ್ಲ ಅಂತ ನಾಮರ್ದನಿಗೆ ನನ್ ಮೊಮ್ಮಗಳು ಕೊಡ್ತೇನಪ್ಪ ಪ್ರೇಮ ತಾಯಿಲು ತಬ್ಲಿ ಅವಳನ್ನ ಅಯ್ಯೋ ಅನ್ಸಿದ್ರೆ ನಮ್ಗೊಳ್ಳೇದಾಗಲ್ಲ ಪರ್ಮು ಇಷ್ಟು ದಿವಸ ನೀನ್ ಹೇಳ್ದಂಗೆ ನಾವೆಲ್ಲ ಕೇಳಿದೀವಿ ಇದೊಂದು ಸಾರಿ ನಾವೆಲ್ಲ ಹೇಳ್ದಂಗೆ ನೀನ್ ಕೇಳು ಅಂತ ನೀನ್ ಬೇಡ್ಕೊಳ್ತೀವಿ ಕಣಪ್ಪ ಪ್ರೇಮದಿಗೆ ನಿಜವಾಗ್ಲೂ ಬೇಕಾಗಿರೋದು ಪ್ರೀತಿ ಕೊಡು ಅದು ಸಿಗೋದು ರಾಜನಿಂದ ಮಾತ್ರ ಸಾಧ್ಯ ಅವಳ ಪ್ರೀತಿಗೆ ವಾರಿಸ್ತಾರ ಅವನೇ ಕೊಡು ಏ ಮುದುಕ ಮೊನ್ನೆ ತಾನೇ ಆಸ್ಪತ್ರೆಯಿಂದ ಬಂದಿದೀಯ ಬಾಯಿ ಬಂದಾಗ ಮಾತಾಡಿದ್ರೆ ಸ್ಮಶಾನ ಕಳಿಸ್ಬಿಡ್ತೀನಿ ಅಲ್ಲಮ್ಮವಯ್ಯ ಅವನೇ ಅವನೋ ಬಂದ್ ಗಲಾಟೆ ಮಾಡ್ಕೊಂಡ ಹೋದ ಈಗ ಹಸೆ ಮನೆ ಮೇಲೆ ಕೂತ್ಕೊಳ್ಳೋ ಟೈಮಲ್ಲಿ ಈ ಮುದಿಗುಬೆದೇನ್ ಕಿರ್ಕ್ ನಮ್ಮಪ್ಪನ್ನ ಮುದುಗುಬೆ ಅಂತೀಯ ಇದು ಅವಧಾನಿಗಳನ್ನ ನನ್ನ ಮನೆಯಲ್ಲಿ ಅವಮಾನಿಸಿದ್ದಕ್ಕೆ ಇದು ನನ್ನ ಮಗಳ ಕತ್ತನ್ನು ಹಿಡ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಆದ ಮೇಲೂ ಇನ್ನೂ ನೀನು ಈ ಮನೆಯಲ್ಲಿ ಇದೆಯಲ್ಲ ಅದಕ್ಕೆ ಮಾವಯ್ಯ
ಹಸೆಮಣೆ ಏರ್ಬೇಕಾದ್ರು ನೀನಲ್ಲ ಕಣು. ರಾಜನ ಕರೆ, ಇದೇ ಮುಹೂರ್ತದಲ್ಲಿ ಇದೇ ಮಂಟಪದಲ್ಲಿ ನಿಮ್ಮಿಬ್ಬರು ಮದುವೆ ಮಾಡಿಸ್ತಾರೆ. ಹೋಗ್ ಕರೆಯಮ್ಮ.